व्याख्या मुद्रां करसरसिजैः पुस्तकं शङ्खचक्रे बिभ्रद्भिन्नः स्फटिकरुचिरे पुण्डरीके निषण्णः अम्लादश्रीरमृतविषधेरं शुभिक्लावयन्मां नाविर्भूयादनघमहिमा मानसे वागधीशः नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सता हरिः ॐ। सज्जनर संघ अथवा तिळिदवर जोतेगिन ओडनाट अन्नोदु यावागलू कूड केवल ನಮಗೇನು ಅಂದ್ರೆ ಮೇಲೆ ಇದ್ದಾರೆ ಅಂತ ಅನ್ನಿಸಿಕೊಂಡವರ ಜೊತೆ ಊಟ ಮಾಡಿದರೆ ನಾವು ಅವರಿಗೆ ಸಮಾಧಿ ಬಿಟ್ವಿ ಅಂತ ಅನ್ನೋದು ಇವತ್ತೊಂದು ಭ್ರಮೆ. ಸಹಪಂಕ್ತಿ ಕೊಟ್ಟುಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಅದು ನಿಜವಾಗಿ ಉದ್ದೇಶ ಅಂದ್ರೆ ಬರೀ ಊಟಕ್ಕೋಸ್ಕರ ನಾವು ಬೆರೆಯುವುದು ಅಂತ ತಾತ್ಪರ್ಯವೇ ಅಲ್ಲ. ನಾವು ಬೆರೆಯುವುದು ಯಾವಾಗಲೂ ಕೂಡ ನಮ್ಮ ತಲೆಯ ಆಹಾರವನ್ನು ಹೆಚ್ಚಿಸಿಕೊಳ್ಳಿಕ್ಕೋಸ್ಕರ. ಹಾಗಾಗಿ ಕಾಡಿನಲ್ಲಿ ಇದ್ದಾಗ ಬೋರು ಬೇಜಾರು ಯಾವಾಗ ಅಂದ್ರೆ ನಾವು ಇಷ್ಟಪಟ್ಟ ಸಂಗತಿಗಳು ನಡೆಯದೇ ಇದ್ದಾಗ. ಆದರೆ ಪಾಂಡವರು ಯಾವತ್ತೂ ಕೂಡ ಪ್ರಕೃತಿಯ ಮಡಿಲಿನಲ್ಲಿ ಪ್ರತಿಯೊಂದು ಕ್ಷಣವನ್ನು ಅತ್ಯಂತ ಆನಂದದಿಂದ ಕಳೀತಾ ಇದ್ರು. ಎಲ್ಲದಕ್ಕಿಂತ ಹೆಚ್ಚು ಜಿಜ್ಞಾಸೆ, ಚರ್ಚೆ, ಸಹಜವಾದ ಒಳ್ಳೆಯ ವಿಷಯದ ಬಗ್ಗೆ ನಡೀತಾ ಇತ್ತು ಅನ್ನೋದನ್ನ ನಾವು ಹಿಂದೆ ನೋಡಿದ್ವಿ. ದ್ರೌಪದಿ ಅನೇಕ ಪ್ರಶ್ನೆಗಳನ್ನು ಮಾಡಿದ್ಲು. ಆಗ ಧರ್ಮರಾಜ ಆ ಪ್ರಶ್ನೆಗಳಿಗೆ ತಾನು ಕ್ಷಮೆಯೇ ದೊಡ್ಡದು ಅಂತ ಹೇಳಿದ ಮಾತುಗಳನ್ನ ಅವಳು ನಿರಾಕರಿಸ್ತಾಳೆ. ನಿರಾಕರಿಸುವಾಗ ತುಂಬಾ ಮಾತುಗಳನ್ನು ಹೇಳಿದಾಳೆ. ಅಮಾತೃಸ್ತನ್ಯಪಾನಾಚ್ಚ ಯಾವಚ್ಛಯ್ಯೋಪಸರ್ಪಣಂ ಜಂಗಮಃ ಕರ್ಮಣಾವೃತ್ತಿಂ ಆಪ್ನುವಂತಿ ಯುಧಿಷ್ಠಿರ. ತಾಯಿಯ ಮಡಿಲಿನಲ್ಲಿ ಬೀಳುವ ಆರಂಭದ ಕ್ಷಣದಿಂದ ನಿತ್ಯ ಅಂದ್ರೆ ಚಿರನಿದ್ದೆಗೆ ಜಾರುವ ತನಕವೂ ಕೂಡ ಮನುಷ್ಯ ಪ್ರತಿಯೊಬ್ಬನೂ ಕೂಡ ತನ್ನ ಒಂದು ಕ್ರಿಯೆಯಲ್ಲಿ ತೊಡಗಿಯೇ ಇರ್ತಾನೆ. ಅದರಿಂದ ಕ್ರಿಯೆ ಇಲ್ಲದೆ ಪ್ರತಿಕ್ರಿಯೆಯಾಗಲಿ ಲೋಕದ ಯಾತ್ರೆ ಚಲನೆ ಲೋಕದ ಮುಂದುವರಿಕೆ ಅಂತ ಅನ್ನೋದು ಸಾಧ್ಯ ಇಲ್ಲ. ಯಶ್ಚ ದಿಷ್ಟ ಪರೋಲೋಕೆ ಯಶ್ಚಾಪಿ ಹಠವಾದಿಕ ಉಭಾವಪಿ ಶಠಾವೇತೋ ಕರ್ಮಬುದ್ಧಿ ಪ್ರಶಸ್ಯತೆ. ಧರ್ಮರಾಜ ಏನು ಹೇಳಿದ, ದೈವವೇ ಶ್ರೇಷ್ಠ, ಅದು ನಡೆಸಿದ್ದಂತೆ ನಾವಿರಬೇಕು. ಕ್ಷಮಿಸುವುದಾಗಿ ಕ್ಷಮಿಸುವ ಕೆಲಸದಲ್ಲಿ ಮಾತ್ರ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬಹುದು ಹೊರತು ಎಲ್ಲವನ್ನು ನಾನು ಸರಿ ಮಾಡುತ್ತೇನೆ ಅಂತನ್ನುವ ಮಾತು ಅಸಾಧ್ಯ ಅನ್ನುವ ರೀತಿ ಹೇಳಿದ. ಆಗ ಅದಕ್ಕೆ ಪ್ರತಿಯಾಗಿ ದ್ರೌಪದಿ ಹೇಳಿದ ಮಾತು, ಇಬ್ಬರಿರ್ತಾರೆ, ಇಬ್ರು ಒಂದು ರೀತಿಯಲ್ಲಿ ದಡ್ರೆ. ಕೆಲವರು ಹೇಳ್ತಾರೆ ಎಲ್ಲ ದೇವರೇ ಮಾಡ್ತಾರೆ ಅಂತ ಎಲ್ಲವನ್ನು ದೇವರ ಮೇಲೆ ಬಿಡ್ತಾರೆ. ಆದ್ರೆ ಅವರು ಪೂರ್ಣ ನಂಬಿಕೆಯಿಂದ ಮಾಡುವುದಲ್ಲ. ತಮಗೆ ಎಲ್ಲಿ ಕೈ ಕಷ್ಟ ಆಗುತ್ತೋ ಅಲ್ಲೆಲ್ಲ ದೇವರು, ಎಲ್ಲಿ ನಾನು ಮಾಡ್ಕೊಳ್ಳಿಕ್ಕಾಗುತ್ತೋ ಅಲ್ಲಿ ನಾನು. ಇನ್ನೊಬ್ಬ ಎಕ್ಸ್ಟ್ರೀಮ್ ಇದ್ದಾನೆ, ಅವನು ಎಷ್ಟಾಪಿ ಹಠವಾದಿಕ, ಕೇವಲ ತನ್ನ ಪ್ರಯತ್ನ ಬಲದಿಂದಲೇ ಆಗುವುದು. ದೇವರನ್ನೋದೆಲ್ಲ ಸುಳ್ಳು, ಎಲ್ಲ ಬೋಗಸ್. ನಮ್ಮ ಪ್ರಾಚೀನರೆಲ್ಲ ಏನಾದ್ರು ಹೇಳಿದ್ರೆ ಅದವರವರ ಅನ್ನ ಬೇಯಿಸಿಕೊಳ್ಳಿಕ್ಕೋಸ್ಕರ ಜನರನ್ನ ಬುದ್ಧುಗಳನ್ನಾಗಿಸ್ಲಿಕ್ಕೋಸ್ಕರ ಮಾಡಿದ ಫಿಲಾಸಫಿ ಅದು. ಪುರೋಹಿತ ಶಾಹಿ ವರ್ಗದವರು ಸೃಷ್ಟಿಸಿದಂತಹ ಮಾತುಗಳು, ವೇದ, ಇತಿಹಾಸ, ಪುರಾಣ ಇದೆಲ್ಲ ಬರೀ ಫಿಕ್ಟೀಷಿಯಸ್, ಇದೆಲ್ಲ ಅಡಗುಲಜ್ಜಿ ಕಥೆ, ಇದನ್ನೆಲ್ಲ ನಾವು ನಂಬಲಿಕ್ಕಿಲ್ಲ ಅಂತ ಹೇಳುವ ಇನ್ನೊಂದು ತಲೆ ಹಿಡುಕ ವರ್ಗ ಒಂದಿದೆ. ಎರಡೂ ಕೂಡ ನಾಣ್ಯಥ, ಇವರಿಬ್ರು ಕೂಡ ಏನು ಗತಿಯನ್ನು ಹೊಂದುವುದೇ ಇಲ್ಲ. ಇಬ್ರು ಯಾವ ರೀತಿಯಿಂದಲೂ ಗುರಿಯನ್ನ ಸಾಧಿಸುವುದಿಲ್ಲ. ಉಭಾವಪಿ ಶಠಾವೇತು, ನಿಜ ಹೇಳಬೇಕು ಅಂದ್ರೆ ಇವರಿಬ್ರು ಕೂಡ ಬರೀ ಮೋಸಗಾರರು. ಅದನ್ನು ಹೇಳಿ ನಾನು, ಎಲ್ಲ ದೇವರು ಮಾಡ್ತಾನೆ ಅಂತ ಹೇಳುವವರು ತನಗೆ ಏನೋ ಒಂದು ತೊಂದರೆ ಒದಗಿದಾಗ ಇದು ದೇವರೇ ಮಾಡಿದ್ದು ಅಂತನೂ ಯೋಚನೆ ಬಂದಿದ್ದಿದ್ರೆ ಆಗ ಅವನು ನಿಜವಾಗಿಯೂ ದೇವರೇ ಮಾಡ್ತಾ ಇದ್ದಾನೆ ಅಂತನ್ನುವ ಮಾತಿಗೆ ಬದ್ಧನಾಗಿದ್ದಾನೆ ಅಂತ ಅರ್ಥ. ನಮ್ಗೆ ತೊಂದರೆ ಆದ, ನಮ್ಗೆ ಇಷ್ಟ ಆಗದೆ ಇದ್ದದ್ದು ನಡೆದಾಗೆಲ್ಲ ದೇವರು ಅನ್ಯಾಯ ಮಾಡಿದ್ದಾನೆ ಅಂತ. ಇನ್ನು ಕೆಲವರು ಉಲ್ಟಾ ಲೋಕದ ಕ್ರಿಯೆಯೇ ಎಲ್ಲ ನಡೆಯುವುದು, ಲೋಕದಲ್ಲಿ ಕ್ರಿಯೆಯೆಲ್ಲ ನಡೆಯುವುದು ನಮ್ಮಿಂದಲೇ ಅಂತ ಯಾರು ಭಾವಿಸ್ತಾನೋ ಅವರು ಕೂಡ ತನ್ನ ಕೈ ಜಾರಿ ಹೋದಾಗ ಇದೆಲ್ಲ ಕಾಣದ ಕೈಗಳನ್ನೆಲ್ಲ ನಾವು ಹೇಗಪ್ಪ ಅರ್ಥ ಮಾಡಿಕೊಳ್ಳೋದು. ಅಥವಾ ಯಾರೋ ಒಬ್ರು ದೊಡ್ಡವರು ಸಿಕ್ಕಿದಾಗ ದೈವವಶಾತ್ ನನಗೆ ಇವತ್ತು
ಇಂತಹ ದೊಡ್ಡವರ ಜೊತೆಗೆ ಪ್ರಶಸ್ತಿ ತೆಗೆದುಕೊಳ್ಳುವ ಯೋಗ ಬಂತು ಅಂತೆಲ್ಲ ಮಾತಾಡ್ತಾವೆ. ದೈವವಶಾತ ಎಲ್ಲಿಂದ ಬಂತು ಮತ್ತೆ? ನನಗೆ ಇಂತಹ ಒಂದು ಪ್ರಶಸ್ತಿ ಸಿಕ್ಕಿದ್ದು ನನ್ನ ಸುದೈವ ಅಂತಾ ಇರ್ತಾರೆ. ಓ ಗಾಡ್ ಅಂತ ಬೊಬ್ಬೆ ಹೊಡಿತಾ ಇರ್ತಾರೆ ಎಲ್ಲದಕ್ಕೂ. ಆದ್ರೆ ಹೇಳೋದು ಮಾತ್ರ ನಾನು ದೇವರನ್ನು ನಂಬಲ್ಲ ಅಂತ. ನಂಬಲ್ಲ ಅಂತ ಹೇಳುವವರು ಕೇವಲ ಪರಮುಖದಿಂದ ಮಾತ್ರ ಜನರನ್ನ ಮೋಸಗೊಳಿಸ್ತಾ ಇರ್ತಾರೆ. ಒಳಗಿನಿಂದ ಅವರಿಗೆ ತುಂಬಾ ದೊಡ್ಡ ಸಮಸ್ಯೆ ಬಂದಾಗ ಗುಟ್ಟಾಗಿ ಆಯುಧ ಚಂಡಿ ಮಾಡಿಸಿ ನೂರು ನೂರು ಜನರ ಸಾವಿರ ಸಾವಿರ ಜನರನ್ನ ಕರೆಸಿ ಅವರಿಗೆ ಕೈ ತುಂಬಾ ಸಂಭಾವನೆ ಕೊಟ್ಟು ಇಲ್ಲಿ ಮಾಡಿದ್ದೇನೆ ಅಂತ ಹೇಳಬೇಡಿ ಅಂತ ಹೇಳಿ ಗುಟ್ಟೇಳಿ ಕಳಿಸ್ತಾರೆ. ಅಂದ್ರೆ ಇಂದ ಇವತ್ತಿಗೂ ನಡೀತಾ ಇರುವಂತದ್ದೇ ಷಠಾರಯತವು. ಷಠರು ಅಂತಂದ್ರೆ ತೋರಿಸಿಕೊಳ್ಳುವ ಮುಖ ಒಂದಾಗಿರುತ್ತೆ, ಇರುವ ನಿಜವಾದ ಒಳ ಅಂತರ ಬೇರೆಯೇ ಇರುತ್ತೆ, ಆಂತರ್ಯ ಬೇರೆ ಇರುತ್ತೆ. ಇವರಿಬ್ರು ಕೂಡ ದಡ್ರು ಮತ್ತೆ ಮೋಸಗಾರರು. ದಡ್ರನ್ನಾದ್ರೂ ಸಹಿಸಿಕೊಳ್ಬಹುದು, ದಡ್ಡತನ ಜೊತೆಗೆ ಮೋಸ ಇದ್ರೆ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ತಿಳ್ಕೊಳ್ಳಿಕ್ಕಾಗಲಿಲ್ಲ ಅನ್ನೋ ದಡ್ಡತನ ದೊಡ್ಡ ದೋಷ ಅಲ್ಲ, ತಿಳ್ಕೊಳ್ಬೇಕು ಅಂತ ಆಸಕ್ತಿಯಿಂದ ನಾಳೆ ಮತ್ತೆ ತಿದ್ದಿಕೊಳ್ಬಹುದು. ತಿಳಿದುಕೊಳ್ಳದ್ದನ್ನೇ ಸರಿ ಅಂತ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾನೆ ಅಂತಂದ್ರೆ ಅವನನ್ನ ಎಚ್ಚರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಮಲಗಿದವನನ್ನ ಎಚ್ಚರಿಸಬಹುದು, ಮಲಗಿದವನಂತೆ ಇದ್ದವನನ್ನ ಎಬ್ಬಿಸುವುದು ಯಾವತ್ತೂ ಸಾಧ್ಯ ಇಲ್ಲ. ಹಾಗಾದ್ರೆ ಯಾರು ನಿಜವಾಗಿ ಶ್ರೇಷ್ಠರು ಅಂತಂದ್ರೆ ಕರ್ಮ ಬುದ್ಧಿ ಪ್ರಶಸ್ತ್ಯತೆ. ನನಗೆ ಒದಗಿ ಬಂದಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತಾ ಹೋಗ್ತಾ ಇರ್ತಾನೆ. ಕೈಯಲ್ಲಿ ಆಗೋ ತನಕ ಪ್ರಯತ್ನ ಹಾಕಿದ್ದಕ್ಕೆ ಎಷ್ಟು ಅವಕಾಶ ಇದೆಯೋ ಹಾಕುವುದಕ್ಕೆ ಅಷ್ಟು ಪ್ರಯತ್ನ ಹಾಕೋ ತನಕ ಹಾಕಿ ಇನ್ನು ಮುಂದೆ ನನ್ನ ಕೈಯಲ್ಲಿ ಇಷ್ಟ ಆಗುತ್ತೆ, ಇನ್ ಮುಂದಿದ್ದನ್ನ ದೇವರು ನೋಡ್ಕೊಳ್ತಾನೆ ಅಂತ ಯಾರು ಪಡ್ತಾನೋ ಅವನು ಪ್ರಶಸ್ತ್ಯತೆ, ಅವನು ನಿಜವಾಗಿ ಶ್ರೇಷ್ಠ ಅಂತ ಅನಿಸಿಕೊಳ್ತಾನೆ. ಏವಂ ಹಠಾತ್ ಚ ದೈವಾಚ್ಚ ಸ್ವಭಾವ ಕರ್ಮಣಸ್ತಥಾ ಯಾನಿ ಪ್ರಾಪ್ನೋತಿ ಪುರುಷ ತತ್ಫಲಂ ಪೂರ್ವ ಕರ್ಮಣ. ಒಟ್ಟು ಮನುಷ್ಯನಿಗೆ ಮೂರು, ಒಂದು ಸ್ವಭಾವ, ಇನ್ನೊಂದು ಅವನ ಪ್ರಯತ್ನ, ಅದರ ಜೊತೆಗೆ ಅವನಿಗೆ ಜೊತೆಗಿರುವ ಕರ್ಮ. ಇದು ದೈವದ ಜೊತೆಗೆ ಸೇರಿದಾಗ ಈ ಕರ್ತವ್ಯ ಅನ್ನೋದು ಲೋಕದ ವ್ಯವಹಾರ ಅನ್ನೋದು ಚೆನ್ನಾಗಿ ನೋಡ್ಲಿಕ್ಕೆ ಸಾಧ್ಯ. ಎಲ್ಲವೂ ದೈವವೇ ಅಲ್ಲ, ನಡೆಸುವುದು ಒಳಗಿನಿಂದ ಶಕ್ತಿ ತುಂಬುವಂತಹದ್ದು ದೈವ. ಆದರೂ ಕೂಡ ಇವನ ಪ್ರಯತ್ನ ಅನ್ನೋದು ಇಲ್ಲದೆ ಹೋದಾಗ ಪ್ರಯತ್ನ ಅನ್ನೋದು ಮಾಡಿಯೇ ಮಾಡ್ತಾನೆ. ಪ್ರಯತ್ನ ಬೇಡ ಅಂತ ಇವನು ಮಾಡೋದು ಮಾಡಿಯೇ ಮಾಡ್ತಾನೆ. ಯಾಕೆಂದ್ರೆ ಎಲ್ಲ ದೈವ ಅಂತ ಹೇಳುವನು ಊಟ ಮಾಡದಿರ್ತಾನ? ಇಲ್ಲ. ತನಗೆ ಅಗತ್ಯದ ವಸ್ತುಗಳನ್ನು ತಂದುಕೊಳ್ಳುವಲ್ಲಿ ತನ್ನ ಇಂದ್ರಿಯಗಳನ್ನ ಕಟ್ಟಿಟ್ಟು ಸುಮ್ಮನೆ ಇರ್ತಾನ? ಇಲ್ಲ. ಅಂದ್ರೆ ಪ್ರಯತ್ನ ಮಾಡಿಯೇ ಮಾಡ್ತಾನೆ. ಅದೇ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಕರ್ಮ ಸರಿಯಾಗಿ ಆಗ್ಬೇಕು ಅಂತ ಯೋಚನೆ ಮಾಡಿ ಮಾಡಿಸು. ಊಟ ಮಾಡೋದು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೊಟ್ಟೆ ಪಾಡಿಗಾಗಿ ನಾವು ದುಡಿಯುವುದು ಅಂತ ಅನ್ನೋದು ಏನು ಕೆಲಸ ಇದೆ ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಕರ್ಮವನ್ನ ನನ್ನಲ್ಲಿ ಒಳ್ಳೆ ರೀತಿಯಿಂದ ನಡೆಸಪ್ಪ ಅಂತ ದೇವರನ್ನ ಯೋಚಿಸಿ ಮಾಡಿದ್ರೆ ಪೂಜೆ ಆಗೋಯ್ತು. ಯಾಕೆ ಧರ್ಮವನ್ನ ನಿನಗೆ ಬೇಕಾದ ರೀತಿಯಲ್ಲಿ ತಿರುಗಿಸಿ ಮಾತಾಡ್ತಾ ಇದ್ದಿ? ನಾನು ದೈವವನ್ನ ನಿರಾಕರಣೆ ಮಾಡಲಿಲ್ಲ. ಅವನೇನ್ ಮಾಡ್ದ? ಎಲ್ಲ ಕ್ಷಮೆ ಅಂತ ಹೇಳಿದಾಗ ಹಾಗಾದ್ರೆ ಮನುಷ್ಯ ವೇಷ್ಟು ಅಂತ ಹೇಳಿದ್ದಕ್ಕೆ ಅವನು ವಾಪಸ್ ಪ್ರತಿಯಾಗಿ ಹೇಳಿದ್ದು, ಹಾಗಾದ್ರೆ ದೈವವನ್ನೇ ನೀನು ನಿಂದಿಸಿ ನಾಸ್ತಿಕವಾದವನ್ನ ಹೇಳ್ತಾ ಇದ್ದೀಯಾ ಅಂತ ಅನ್ನೋದಕ್ಕೆ ಅವಳು ಉತ್ತರ ಕೊಟ್ಟದ್ದು, ನಾಸ್ತಿಕ್ಯ ಅನ್ನೋದು ಮೂರ್ಖತನ, ಎಲ್ಲವೂ ದೈವವೇ ಅಂತ ನಮ್ಮ ಪೂರ ತ್ಯಾಗ ಮಾಡುವ ಬೇಜವಾಬ್ದಾರಿತನದಿಂದ ನಡ್ಕೊಳ್ಳುವುದು ಕೂಡ ಮೂರ್ಖತನವೇ. ಕರ್ಮ ಬುದ್ಧಿ ಪ್ರಶಸ್ಯತೆ ಅಂತ ಹೀಗೆ ಹೇಳ್ತಾ ದೃಶ್ಯತೆ ಹಿ ಹಠಾಚ್ಚೈವ ದಿಷ್ಟಾಚ್ಚಾರ್ಥಸ್ಯ ಸಂತತಿ ಕಿಂಚಿತ್ ದೈವಾತ್ ಹಠಾತ್ ಕಿಂಚಿತ್ ಕಿಂಚಿದೇವ ಸ್ವಕರ್ಮತಃ. ಎಲ್ಲ ಸೇರಿದಾಗ ಕೆಲಸ ಪೂರ್ಣ ಆಗುತ್ತೆ. ಯಾವುದಕ್ಕೂ ಒಂದೇ ಕಾರಣ ಅಂತಿರಲ್ಲ. ಒಂದು ಶಾಲೆ ನಡೀಬೇಕು ಅಂದ್ರೆ ಮುಖ್ಯೋಪಾಧ್ಯಾಯನ ತ್ಯಾಗವೂ ಬೇಕು. ಅವನೊಬ್ಬನೇ ಇದ್ರೆ ಏಕೋಪಾಧ್ಯಾಯ ಶಾಲೆ ಆಗುತ್ತೆ. ಮುಖ್ಯೋಪಾಧ್ಯಾಯ ಅಂತ ಹೇಳ್ಬೇಕಾದ್ರೆ ತುಂಬಾ ಜನ ಇದ್ರೆ ಅದ್ರಲ್ಲೊಬ್ಬ ಮುಖ್ಯ ಇರಬೇಕು. ಒಬ್ಬನೇ ಇರುದ್ರಾದ್ರೆ ಅವನೇ ಮುಖ್ಯೋಪಾಧ್ಯಾಯ, ಅವನೇ ಗಣಿತನವನ್ನೇ ಹೇಳ್ಬಿಡುದು, ವಿಜ್ಞಾನನವನು ಕೇಳಿದ್ರು, ಕನ್ನಡನವನು, ಇನ್ನೇನಿದೆಯೋ ಎಲ್ಲ ಅವನೇ. ಇದಾದ್ರಲ್ಲಿ ಮುಖ್ಯೋಪಾಧ್ಯಾಯ ಅಂತ ಹೇಳ್ಕೊಳ್ಲಿಕ್ಕೆ ಅಷ್ಟೇ, ನಾನು ಹೆಚ್ಚುವಡಿ ಅಂತ. ಇರೋ ಇಡೀ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬನೇ ಇರುದು, ಅವನೇ ಮಾಸ್ಟರ್, ಅವನೇ ಹೆಚ್ಚುವಡಿ ಅಂತ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾಕಂದ್ರೆ ಹೇಳ್ಕೊಳ್ಳಿ, ಬೈಬೇಕಾದ್ರೆ ಯಾರಿಗಾದ್ರು ಇನ್ನೊಬ್ಬ ಇರ್ಬೇಕು, ಇನ್ನೊಬ್ಬ ಇಲ್ವೇ, ತನಗೆ ಬೈಕೊಳ್ಬೇಕು, ತಾನು ಮಾಡಿದ ಕೆಲಸ ಸರಿಯಾಗಿಲ್ಲ ಅಂದ್ರೆ. ಹಾಗಾಗಿ ಒಳಗಿನಿಂದ ಇರುವ ಚಿಂತೆ ನಮಗೆ ಯಾವಾಗಲೂ ಕೂಡ ಒಂದು ಕೆಲಸ ಒಂದರಿಂದ ಆಗುದಿಲ್ಲ ಅನ್ನೋದು ಎಚ್ಚರ ಇದ್ರೆ ಚಿಂತೆ ಪರಿಹಾರ ಆಗುತ್ತೆ. ತುಂಬಾ ಕಾರಣಗಳು ಬೇಕು. ಒಂದು ಕೆಲಸ ಆಗ್ಬೇಕು ಅಂದ್ರೆ ಈಗ ಮಡಿಕೆ ಆಗ್ಬೇಕು ಅಂದ್ರೆ ಒಬ್ಬ ಕುಂಬಾರ ಬೇಕು. ಕುಂಬಾರ ಮಾತ್ರ ಇದ್ರೂ ಆಗಲ್ಲ, ಮಡಿಕೆ ಬೇಕು ಅಂತ ಉಪಯೋಗಿಸುವನು ಇರಬೇಕು.
ಈಗ ಪಾಪ ಕುಂಬಾರ ಎಷ್ಟೋ ಮಾಡಿಟ್ರೆ ಎಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡೋರೆ ಜಾಸ್ತಿ ಆದ್ರೆ ಕುಂಬಾರ ಏನ್ ಮಾಡ್ತಾನೆ, ಬಿಡ್ತಾನೆ, ನಾಳೆಯಿಂದ ಕೆಲಸ ಬಿಡ್ತಾನೆ. ಎಷ್ಟೋ ಜನ ಪೇಂಟ್ ಅಂದ್ರೆ ಬಟ್ಟೆಯ ಮೇಲೆ ಪೇಂಟ್ ಮಾಡಿ ಬೋರ್ಡ್ ಗಳನ್ನೆಲ್ಲ ತಯಾರು ಮಾಡ್ತಿದ್ರು. ಈಗ ಎಲ್ಲರೂ ಡಿಜಿಟಲ್ ಅಂತ ಹೇಳಿ ಉಪಯೋಗಿಸಕ್ಕೆ ಶುರು ಮಾಡಿದ್ಮೇಲೆ ಅವನ ಅಂಗಡಿ ಮುಚ್ಚಿದವನು. ಏನು ಮಾಡ್ಕೊಳ್ಳಿಕ್ಕೆ, ಯಾಕಂದ್ರೆ ಯಾರು ನಂತರ ಬರಲ್ಲ, ಕೊನೆಗೆ ಒಂದು ಅವನೇ ಬದಲಾಗ್ಬಿಡ್ತಾನೆ. ನಾನು ಅಂತದ್ದೇ ಮಾಡ್ಬೇಕು, ಯಾಕಂದ್ರೆ ನನ್ನ ನಾಳೆ ಊಟಕ್ಕೆ ಬೇಕು ಅಂದ್ರೆ ಜನ ಏನ್ ಬಯಸ್ತಾರೋ ಅದ್ರ ಮೇಲೆ ಡಿಪೆಂಡ್. ಹಾಗಾಗಿ ಒಂದು ಕ್ರಿಯೆ ಒಬ್ಬ ವ್ಯಕ್ತಿಯಿಂದ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಲೋಕದ ಇದು ಸಾಮಾನ್ಯ ವಿಷಯ, ಇಷ್ಟೇ ವಿಷಯ ನಮ್ಮೊಳಗೂ ಕೂಡ ಅದಕ್ಕೊಂದು ಕರ್ಮ ಬೇಕು, ಒಳಗೆ ಸ್ವಭಾವ ಬೇಕು, ಪ್ರಯತ್ನ ಬೇಕು, ದೈವದ ಬಲ ಬೇಕು. ಕಿಂಚಿತ್ ಕಿಂಚಿತ್ ಎಲ್ಲವೂ ಚೂರು ಚೂರು ಸೇರಿದಾಗ ಒಂದು ಪೂರ್ಣವಾದಂತಹ ಕ್ರಿಯೆ ನಡೆಯುವುದು ಸಾಧ್ಯ ಅಂತ ದ್ರೌಪದಿ ಹೀಗೆ ಬಹಳ ಚೆನ್ನಾಗಿ ಹೇಳ್ತಾಳೆ. ಪುರುಷ ಫಲಮಾಪ್ನೋತಿ ಚತುರ್ಥಂ ನಾತ್ರ ಕಾರಣಂ, ನಾಲ್ಕು ಅಂಶ ಇದೆ ಆಗಲೇ ಹೇಳಿದ್ರು, ಸ್ವಭಾವ, ಕರ್ಮ, ಪ್ರಯತ್ನ, ದೈವ. ಇದು ಇಷ್ಟೇ ಜಗತ್ತಿನಲ್ಲಿ ಎಲ್ಲದಕ್ಕೂ ಮೂಲ ಕಾರಣ ಇದು. ಅಂದ್ರೆ ದೈವ ಅನ್ನೋದು ಎಲ್ಲದೂ ಸೇರಿ ಬರುವಂತಹದ್ದು. ಅದನ್ನು ಕೃಷ್ಣ ಇನ್ನು ಹೇಳುವಾಗ ದೈವಂ ಚೈವಾತ್ರ ಪಂಚಮಂ ಅಂತ ಐದನೇದನ್ನಾಗಿ ಹೇಳ್ತಾನೆ. ಅಂದ್ರೆ ಒಂದು ಕರ್ಮ, ಕರ್ತ ಅನ್ನೋದನ್ನ ಸೇರಿ ಹೇಳಿದಾಗ, ಕರ್ತ ಅಂದ್ರೆ ಒಂದು ಪ್ರಯತ್ನ ಮಾಡುವುದಾಗತ್ತೆ. ಪೌರುಷ ಅಂದ್ರೆ ಈ ಪ್ರತಿಯೊಂದು ವಿಷಯದಲ್ಲೂ ಕೂಡ ಬರೀ ಯಾವುದೋ ಒಂದು ಮಿಸ್ ಆದರೂ ಕೆಲಸ ಕುಂಠಿತ ಆಗುತ್ತೆ. ಎಲ್ಲ ಇದೆ, ಸಾಮಗ್ರಿ ಎಲ್ಲ ತಂದು ಹಾಕಿದ್ದಾನೆ, ಮೇಸ್ತ್ರಿನೇ ಬರಲಿಲ್ಲ ಅಂದ್ರೆ ಕಟ್ಟಡ ನಿರ್ಮಾಣ ಆಗುದಿಲ್ಲ. ಮೇಸ್ತ್ರಿನೇ ಇದ್ದಾನೆ, ಎಲ್ಲ ಸಾಮಗ್ರಿ ಬಂದಿದೆ, ಸಿಮೆಂಟ್ ಬಂದಿಲ್ಲ, ಕಾರ್ಯ ಮುಂದುವರಿಸಲಿಕ್ಕಾಗಲ್ಲ. ಯಾವುದು ಒಂದಿಲ್ಲ ಅಂದ್ರೂ ಒಂದು ಕ್ರಿಯೆ ಪೂರ್ತಿ ಆಗೋದು ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಿ ನೀನು ಕ್ಷಮೆ ಕೊಡಬೇಕು. ಹೌದಪ್ಪ, ಪೌರುಷ ಅಂತ ಒಬ್ಬ ಮನುಷ್ಯನಿಗೆ ಇದ್ದು ಉಪಯೋಗಿಸಿಕೊಳ್ಳಿಲ್ಲ ಅಂದ್ರೆ ಗುಣಾಭಾವೇ ಫಲಂ ನ್ಯೂನಂ. ನಾವು ಎಷ್ಟು ಜಾಸ್ತಿ ಪ್ರಯತ್ನ ಹಾಕ್ತೇವೋ ಅಷ್ಟು ಫಲ ಜಾಸ್ತಿ ಆಗುತ್ತೆ. ನಾವು ಎಷ್ಟು ಪ್ರಯತ್ನ ಕಮ್ಮಿ ಹಾಕ್ತೇವೋ ಅಷ್ಟು ಪ್ರಯತ್ನದ ಫಲವೂ ಕೂಡ ಕಮ್ಮಿ ಆಗುತ್ತೆ. ಭವತ್ಯ ಫಲಮೇ ವಚ, ಕೆಲವೊಂದ್ಸರ್ತಿ ಪ್ರಯತ್ನ ಕಮ್ಮಿ ಆದಾಗ ಫಲವೂ ಕೊಡದೇ ಇರಬಹುದು. ಐದೇ ಅಡಿ ತೋಡಿ ನೀರು ಬರಲಿಲ್ಲ ಅಂದ್ರೆ ಬರಲಿಲ್ಲ ಅನ್ನುವ ಸಮಸ್ಯೆ ಫಲ ಇಲ್ಲ ಅಂತಾನೆ ಅರ್ಥ. ಚೂರು ನೀರು ಬರುವುದಲ್ಲ, ಐದಡಿ ತೊಳೆದ್ರೆ ಚೂರು ಬಂತು, ಆರಡಿ ತೊಳೆದ್ರೆ ಜಾಸ್ತಿ ಬಂತು. ಕೆಲವೊಂದ್ಸರ್ತಿ ಹತ್ತಡಿ ತೊಳೆದ್ಮೇಲೆ ನೀರು ಬರುವುದು ಅಂತಿದ್ದಾಗ ನೀವು ಐದಡಿ ತೊಳೆದ ಸ್ವಲ್ಪ ಪ್ರಯತ್ನ ಕೂಡ ವ್ಯರ್ಥವೇ. ಯಾಕೆಂದ್ರೆ ಪ್ರಯತ್ನ ಅಂತ ಬಂದಾಗ ಫಲಕ್ಕೆ ಎಷ್ಟು ಅಗತ್ಯವೋ ಅಷ್ಟು ಪ್ರಯತ್ನ ಹಾಕಬೇಕು. ಫಲ ಬರಲಿಕ್ಕೆ ಈಗ ಒಂದು ಗಾಡಿಯನ್ನು ದೂಡಬೇಕು ಅಂದ್ರೆ ನನ್ನ ಹತ್ರ ಎಷ್ಟು ಶಕ್ತಿ ಬೇಕು, ಆ ಗಾಡಿ ಮುಂದೋಗೋ ತನಕ ಪ್ರಯತ್ನ ಹಾಕಬೇಕು. ನಾನು ಪೂರ್ತಿ ಹಾಕಿ ಏನಂದ್ರೂ ಆಗ್ಲಿಲ್ಲ ಅಂದ್ರೆ ಪ್ರಯತ್ನವೇ ವ್ಯರ್ಥ ಆಯ್ತು ಹೊರತು ಫಲ ಸಿಗುವುದಕ್ಕೆ ಪೂರ್ಣ ಪ್ರಯತ್ನ ಅಂದ್ರೆ ನಾವು ಎಷ್ಟೇ ಹಾಕಿದ್ರು ಅದಕ್ಕೆ ಬೇಕಾದಷ್ಟು ಪ್ರಯತ್ನ ಆಗ್ಬೇಕು. ಅನಾರಂಭೇಹಿ ನ ಫಲಂ, ಇನ್ನು ಕೆಲವರು ಶುರುನೇ ಮಾಡಲ್ಲ, ಹೇಗೂ ಕೆಲಸ ನಾವು ಮಾಡಿದ್ ಸಾಕಾಗಲ್ಲ, ಪ್ರಯತ್ನ ಸಾಕಾಗಲ್ಲ ಬೇಡ ಅಂತ. ಅವನು ಏನು ಯಾರು ತಂದು ಬಾಯಿಗೆ ಹಾಕಲ್ಲ ಆಹಾರ ಬೇಕು ಅಂತಂದ್ರೆ. ಅದರಿಂದಾಗಿ ನಗುಣೋ ದೃಶ್ಯತೆ ಕ್ವಚಿತ್, ಈ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ಪ್ರಯತ್ನಕ್ಕೆ ಬೇಕಾದ ಅಗತ್ಯವನ್ನ ನಾವು ಪೂರೈಸದೇ ಇದ್ದಾಗ, ಪ್ರಯತ್ನವನ್ನ ಮಾಡದೇ ಇದ್ದಾಗ ಗುಣವನ್ನ ಫಲವನ್ನ ನಾವು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೇಗೆ, ದೇಶಕಾಲ, ದೇಶಕಾಲವು ಉಪಾಯಾಂಶ, ಕಾಲ ನೋಡ್ಕೊಳ್ಬೇಕು, ಕೆಲವು ದೇಶ ನೋಡ್ಕೊಳ್ಬೇಕು. ಎಲ್ಲ ದೇಶದಲ್ಲೂ ಒಂದೇ ತರ ವ್ಯಾಪಾರ ಮಾಡ್ಲಿಕ್ಕಾಗಲ್ಲ, ಎಲ್ಲಾ ಕಾಲದಲ್ಲೂ ಒಂದನೇ ವ್ಯಾಪಾರ ಮಾಡ್ಲಿಕ್ಕಾಗಲ್ಲ. ದೇಶ ಯಾವುದೋ ಊರಲ್ಲಿ ಜನರಿಗೆ ಚಪ್ಪಲಿ ಹಾಕಿ ಅಭ್ಯಾಸವೇ ಇಲ್ಲ, ಆ ಊರಲ್ಲಿ ಒಂದು ಚಪ್ಪಲಿ ಅಂಗಡಿ ತೆಗಿತಾರೆ, ಅದು ತೀರ್ಥಕ್ಷೇತ್ರ ಜಾಗ. ಅವ್ರು ಯಾರು ನಡೀಬಾರದು, ಅಲ್ಲಿ ದೇವರ ಜಾಗ ಅದು, ಅವನ ಧೂಳಿರುವಂತಹದ್ದು, ನಾವು ಚಪ್ಪಲಿ ಹಾಕಬಾರದು ಅಂತ ಅವರ ಶ್ರದ್ಧೆ. ಇವನು ಇಲ್ಲಿ ಚಪ್ಪಲಿ ಇಲ್ಲ, ಕರೆಕ್ಟ್, ಹಾಗಾದ್ರೆ ಒಂದು ಚಪ್ಪಲಿ ಅಂಗಡಿ ತೆಗೆಯೋಣ. ಎಷ್ಟು ವರ್ಷ ಇಟ್ಟರು ಅವನ ಚಪ್ಪಲಿ ಅಂಗಡಿ ವ್ಯಾಪಾರ ಆಗ್ಲೇ ಇಲ್ಲ, ಯಾಕೆಂದ್ರೆ ಆ ಕಾಲದ ಆ ದೇಶದ ನಿಯಮಗಳನ್ನು ತಿಳ್ಕೊಳ್ಳಿಲ್ಲ ಅವನು. ಅಂದ್ರೆ ಯಾವುದೇ ಒಂದು ಎಲ್ಲ ತಲೆಗೂ ಒಂದೇ ತರದ ಟೊಪ್ಪಿ ಹೊಲಿಲಿಕ್ಕಾಗಲ್ಲ, ಹೇಗೋ ಎಲ್ಲ ಕಾಲಕ್ಕೂ ಒಂದೇ ಉಪಾಯಗಳನ್ನು ಹೊಡ್ಲಿಕ್ಕಾಗಲ್ಲ. ಇದನ್ನೆಲ್ಲ ರಾಜನ ಯಾಕೆ ಇಷ್ಟು ಹೇಳ್ತಾ ಇದ್ದಾನೆ ಅಂದ್ರೆ, ನೀನು ಕ್ಷಮೆ ಅಂತ ಈ ಕ್ಷಣದಲ್ಲಿ ಹೇಳಿದ್ರು, ರಾಜನಿಗೆ ಕ್ಷಮೆ ಅನ್ನೋದು ಎಲ್ಲಿ ಅಗತ್ಯವೋ ಅಲ್ಲಿ ಜೋಡಿಸ್ಕೊಳ್ಬೇಕು, ಎಲ್ಲಿ ಅಗತ್ಯ ಏನೋ ಅಲ್ಲಿ ಬಿಡಬೇಕಾಗುತ್ತೆ. ಕ್ಷಮೆ ಅಂದ್ರೆ ಸಹಿಸಿಕೊಳ್ಳುವುದು, ಅನ್ಯಾಯ ಮಾಡಿದ್ರು ಸಹಿಸಿಕೊಳ್ಳುವುದು, ಒಳ್ಳೇದು ಮಾಡಿದ್ರು ಸಹಿಸಿಕೊಂಡು ಕೂತಿರುವುದು ಅನ್ನೋದಕ್ಕೆ. ಯಾರೂ ಕೂಡ ನಿನಗೆ ರಾಜ್ಯ ಕೊಡಬೇಕಾದರೂ ಇವನೆಷ್ಟು ಸಹನಾಶೀಲ, ಎಷ್ಟು ಧರ್ಮಿಷ್ಠ ಅಂತ ತಂದು ರಾಜ್ಯವನ್ನ ಕೈ ಎತ್ತಿ ಕೊಡಲ್ಲ. ಅದರೊಂದಿಗೆ ರಾಜ್ಯವನ್ನು ನಮ್ಮ ಕೈಗೆ ಒಪ್ಪಿಸಬೇಕು ಅಂದ್ರೆ ನಮ್ಮ ಹಾಗಾದ್ರೆ ಬಲ ಯಾಕೆ ಕೊಟ್ಟ ದೇವರು? ನಾವು ಇಷ್ಟೆಲ್ಲ ಕ್ಷತ್ರ ವಿದ್ಯೆಯನ್ನ ಕಲಿತು ಬಗೆ ಬಗೆಯ ಆಯುಧಗಳನ್ನೆಲ್ಲ ಬಳಸುವ ಒಂದು ಸಮರ ಕಲೆಯನ್ನು ಕಲಿಬೇಕಾದ ಅಗತ್ಯ ಏನಿತ್ತು? ರಾಜ್ಯ ಆಳುವುದು ಕುಸುಮ್ನೆ, ದೊಡ್ಡ ಕುರ್ಚಿಯಲ್ಲಿ ಕೂತ್ಕೊಳ್ಳೋದು, ಆದೇಶ ಮಾಡೋದು, ಹೋಗ್ತಾ ಇರೋದು, ಅದು ಆದೇಶ ಅನ್ನೋದು ಮೂರ್ಖತನ. ಯಾಕೆ ಅಂದ್ರೆ
ಎಲ್ಲನ್ನ ಕ್ಷಮಿಸುವುದಲ್ವ ಆದೇಶ ಅಂತ ಅನ್ನೋದು ಯಾವಾಗ ಪಾಲನೆ ಮಾಡಬೇಕು ಅಂತಿದ್ರೆ ಆದೇಶ ಏನ್ ಮಾಡಿದ್ರು ಕ್ಷಮೆ ಆಗುದಾದಾಗ ಆದೇಶ ಕರ್ತವ್ಯ ಇಲ್ಲ ಆದೇಶ ಅನ್ನೋದು ಸುಮ್ಮನೆ ಅದು ನಾಲ್ಕೇ ವಾಸ್ತೆ ಉಪಯೋಗ ಇಲ್ಲ ಏನ್ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟ ಹಾಗೆ ಅಷ್ಟೇ ಮಂಗಲಂ ಸ್ವಸ್ತಿ ಸಿದ್ಧಯೇ ಯುನಕ್ತಿ ಮೇಧಯಾ ಧೀರೋ ಯಥಾ ಯೋಗಂ ಯಥಾ ಬಲಂ ನಮ್ಗೆ ಒಪ್ಪುವಂತದ್ದ ಈ ಕೆಲಸ ನಮ್ಗೆ ಹೊಂದುವಂತದ್ದ ನಮ್ಮ ಬಲಕ್ಕೆ ಇದು ಸಿಗುತ್ತಾ ಇದೆಲ್ಲ ಯೋಚನೆ ಮಾಡಬೇಕಲ್ವಾ ಇದು ಯೋಚನೆ ಮಾಡದೆ ಬಲಿಷ್ಠರಾಗಿಯೂ ನಮ್ಗಾಗಲ್ಲಪ್ಪ ಅವ್ರ ಜೊತೆ ಯುದ್ಧ ಮಾಡಲಿಕ್ಕೆ ಅಂತ ಅನ್ಕೊಳ್ಳುವುದು ತಗತನ ತುಂಬಾ ಬಲಿಷ್ಠರ ಹತ್ರ ಹೋಗಿ ನಾನು ಗೆದ್ದೇ ಗೆಲ್ತೇನೆ ಅಂತ ಕಲ್ಲಿಗೆ ಒಂದು ತಲೆ ಹೊಡೆಯುವುದು ತಲೆಗಟ್ಟಿದೆ ಅಂತ ಮಗು ತಲೆ ಹೊಡೆದಾಗ ತಾಗಿಸಿದಾಗ ಮಗು ಜೋರ್ ನೋವಾಯ್ತು ನನಗೆ ಅನ್ನಿಸ್ತೋ ನನ್ನ ತಲೆ ಬಾರಿ ಗಟ್ಟಿ ಅಂತ ಆಮೇಲೆ ಎಲ್ಲಿಯಾದ್ರೂ ಯಾರಾದ್ರೂ ತಲೆ ಹೊಡಿಲಿಕ್ಕೆ ಬಂದಾಗ ಏನಾದ್ರು ಹೊಡ್ಕೊಳ್ಳಿ ನನ್ನ ತಲೆಗೆ ಏನಾಗಲ್ಲ ಅಂದ್ರೆ ಆಯ್ತು ಪರಿಸ್ಥಿತಿಯನ್ನು ನೋಡಿಕೊಂಡು ತಾನೆ ನಿರ್ಧಾರ ಮಾಡ್ಬೇಕು ನಮ್ಮ ಶಕ್ತಿ ಏನು ಅಂತ ಒಳ್ಳೆ ಮಾತೊಂದು ಹೇಳುವಂತದ್ದು ಇದನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕಾದ್ರು ಎರಡು ಮೂರು ಅರ್ಥದಲ್ಲಿ ಬರುತ್ತ ಮಾತು ನತ್ವೇವಾತ್ಮಾವಂತವ್ಯ ಪುರುಷೇಣ ಕದಾಚನ ನಹ್ಯಾತ್ಮ ಪರಿಭೂತಸ್ಯ ಭೂತಿರ್ಭವತಿ ಶೋಭನ ಯಾವತ್ತೂ ಕೂಡ ಭಗವಂತನನ್ನ ಅವಮಾನ ಮಾಡಬಾರ್ದು ನಾ ಅವಮಂತವ್ಯ ಯಾವುದೇ ಕಾರಣ ಅವಮಾನ ಮಾಡೋದಂದ್ರೆ ಅವನನ್ನ ಕರೆದು ನೀನು ಅಂತವ್ ನಿಂತವನ್ನ ಬೈಯುವುದು ಮಾತ್ರ ಅಲ್ಲ ನಮಗೇನು ಒದಗಿ ಬಂತೋ ಅದನ್ನ ಪ್ರೀತಿಯಿಂದ ಸ್ವೀಕರಿಸಿದ ಅದನ್ನ ನಿರಾಕರಿಸಿದ್ರು ಕೂಡ ಅದನ್ನ ಅವಮಾನ ಮಾಡಿದ ಹಾಗೇನೆ ಈಗ ಮನೆಯಲ್ಲಿ ತಾಯಿ ಪ್ರೀತಿಯಿಂದ ಮಗುವಿಗೇನೋ ಅಗತ್ಯ ಅಂತ ಹೇಳಿ ಮಾಡಿಟ್ಟಿರ್ತಾರೆ ಮಗು ಅಮ್ಮನನ್ನೇನು ಬೈಲಿಲ್ಲ ಆದ್ರೆ ತಿಂಡಿಯನ್ನ ಪಕ್ಕದ ಕಡೆಗಣ್ಣಿನಿಂದಲೂ ನೋಡದೆ ಸೀದ ಬಿಸ್ಕೆಟ್ಗೆ ಭಯ ಕೊಟ್ಟು ತಿಂದು ಹೊರಟ್ರೆ ಅಮ್ಮನಿಗೆ ಏನಾಗುತ್ತೆ ಬೈಲಿಲ್ಲ ಮಗು ಆದ್ರೆ ನನಗೆ ಬೇಕಾದ ನನ್ನ ಅಡಿಗೆ ಸಾಮರ್ಥ್ಯ ಏನು ಅಡಿಗೆಯ ಶಕ್ತಿ ಏನು ಅಂತ ಗೊತ್ತಾಯ್ತು ಮಗುವಿನ ಇದ್ದ ಹಸಿವನ್ನು ಕೂಡ ನಾಶ ಮಾಡುತ್ತೆ ಹೊರತು ನನ್ನ ಅಡಿಗೆಯಿಂದ ಮಗು ಇಷ್ಟ ಆಗಲಿಲ್ಲ ಅಂದ್ರೆ ಹಾಗೆ ನಾವು ಕೇವಲ ಅವಮಾನ ಅಂದ್ರೆ ಒಬ್ಬನನ್ನ ಎದುರಿಗೆ ಕೂಡಿಸಿ ಬೈದು ಹೇಳಬೇಕು ಅಂತಿಲ್ಲ ಅವನ ಆದೇಶವನ್ನ ಅವನ ಲೋಕದ ವ್ಯವಸ್ಥೆಯನ್ನ ಪ್ರಶ್ನಿಸಿದ್ರೆ ಅಥವಾ ಆ ಪ್ರಶ್ನೆಗೆ ವಿರುದ್ಧವಾಗಿ ನಾವು ನಡ್ಕೊಂಡ್ರೂ ಸಾಕು ಅದು ಅವಮಾನ ಮಾಡಿದ ಹಾಗೆ ನ ಆತ್ಮ ಪರಿಭೂತಸ್ಯ ಭೂತಿ ಭವತಿ ಶೋಭನ ಭೂತಿ ಅಂದ್ರೆ ಹೇಳಿದೆ ಯಾರು ತನಗಿಂತ ಉತ್ತಮವಾದ ಶಕ್ತಿಯನ್ನು ನಿರಾಕರಿಸ್ತಾ ಬದುಕ್ತಾನೋ ತನಗಿಂತ ಎತ್ತರದಲ್ಲಿರುವಂತಹ ವಸ್ತುವಿನ ಬಗ್ಗೆ ಅವಮಾನ ಮಾಡ್ತಾನೋ ಅದರಲ್ಲಿರುವ ಗುಣಗಳೆಲ್ಲ ನನ್ನ ಹತ್ರ ಇದೆ ಅಂತ ತುಂಬಾ ಇದೆ ದೊಡ್ಡವರನ್ನು ಅವಮಾನ ಮಾಡುದು ಅಂದ್ರೆ ನೀನ್ ಯಾಕೆ ಬೇಕು ಅಧ್ಯಾಪಕ ಪಾಠ ಮಾಡ್ತಿರ್ತಾರೆ ಅಯ್ಯೋ ನೀವು ಹೇಳುದೆಲ್ಲ ಗೈಡಲ್ಲಿದೆ ನೀನ್ ಯಾಕೆ ಬೇಕು ಅಲ್ಲಿ ಇವತ್ತು ಅಧ್ಯಾಪಕರು ಹಾಗೆ ಆಗಿರಲಿ ಅಂತ ಈ ರೀತಿ ಪ್ರಶ್ನಿಸುವಷ್ಟು ದುರ್ಬಲ ಆಗಿ ಬಿಟ್ಟ ಅಂದ್ರೆ ಆಗ ಅವರಿಗೆ ಭೂತಿ ಇಲ್ಲ ಏಳಿಗೆ ಇಲ್ಲ ಅಲ್ಲಲ್ಲ ನಾನು ಹೇಳ್ತಾ ಇರೋದು ಇಲ್ಲಿ ಇವತ್ತಿನ ಸಮಸ್ಯೆನೇ ಇದೆ ಯಾವಾಗ ನಾವು ಮಾರ್ಕ್ಸ್ ಓರಿಯೆಂಟ್ ಆಗಿ ನಿಲ್ತೇವೋ ಆವಾಗ ಈ ಅಧಿಕ ಪ್ರಸಂಗತನವನ್ನ ಅಧ್ಯಾಪಕ ಅನುಭವಿಸಲೇಬೇಕು ಯಾಕಂದ್ರೆ ಅವನೇ ಅಪ್ಡೇಟ್ ಆಗಿಲ್ಲ ಅವನು ಯಾವಾಗ ಪಾಠ ಮಾಡುವನು ಪಾಠ ಮಾಡುವುದು ನಾನು ಇಲ್ಲಿ ಕೂತಂತಹ ಜನಪದ ಅರ್ಥಗಳಿಗೆ ಅನ್ನೋ ರೀತಿ ಮಾಡ್ತಿರ್ತಾನ ಅವನು ಯಂತ್ರಗಳಿಗೆ ಪಾಠ ಮಾಡಿದಾಗೆ ಯಾಕಂದ್ರೆ ಅವನಿಗೆ ಬೇಕಿರೋದೇನು ಮಾರ್ಕ್ಸ್ ಅಷ್ಟೇ ಅವನು ಮಾಡ್ತಾ ಇರೋದು ದೇಹಕ್ಕೂ ಅಲ್ಲ ಅವನು ಮಾಡ್ತಾ ಇರೋದು ಮನಸ್ಸಿಗೂ ಅಲ್ಲ ಪಾಠ ಅವನು ಮಾಡ್ತಾ ಇರೋದು ಆತ್ಮಗಳಿಗೆ ಇದು ಎಚ್ಚರ ಇದ್ದಾಗ ಇದೇ ಅಧ್ಯಾತ್ಮ ಅವನು ಸೈನ್ಸ್ ಹೇಳಿ ಮ್ಯಾಥ್ಸ್ ಹೇಳಿ ಏನಾದ್ರೂ ಹೇಳಿ ಅಲ್ಲಿ ನೀನು ಆತ್ಮ ಅಂದ್ರೆ ಏನು ಬಿಡಿಸಿ ಹೇಳದೇ ಇದ್ರು ನಾನು ಕೂತು ಮಾಡುವಂತಹ ಪ್ರತಿಯೊಂದು ಪಾಠವೂ ಕೂಡ ಅದು ಅಧ್ಯಾತ್ಮ ಆತ್ಮವನ್ನ ಅಧಿಕರಿಸಿ ನಾನು ಮಾಡ್ತಾ ಇದ್ದೇನೆ ಆತ್ಮಕ್ಕಾಗಿ ಮಾಡ್ತಾ ಇದ್ದೇನೆ ಆತ್ಮದಿಂದ ಮಾಡ್ತಾ ಇದ್ದೇನೆ ಮಾಡ್ಬೇಕಲ್ಲಪ್ಪ ಅಂತ ಮನಸ್ಸಿನಿಂದ ಮಾಡುವುದಾಗ್ಲಿ ಸಂಬಳ ಸಿಗದೇ ಇದ್ರೆ ಅಂತ ಮಾಡುವುದಕ್ಕಾಗ್ಲಿ ಅಥವಾ ಮಾಡುವುದು ಇದು ನನ್ನ ಕರ್ತವ್ಯ ಇದು ನಾನು ಮಾಡಿದ್ರೆ ನನ್ಗೆ ಸಂತೋಷ ಆಗುತ್ತೆ ನನ್ನ ಜವಾಬ್ದಾರಿ ಇದು ಅಂತ ಭಾವಿಸಿ ಮಾಡುವುದಕ್ಕೂ ವ್ಯತ್ಯಾಸ ಇಲ್ವಾ ನೋಡ್ಲಿಕ್ಕೆ ಎಲ್ಲರೂ ಕ್ಲಾಸ್ ಅಲ್ಲಿ ಆರಾಮಾಗಿ ಕೂತಿರ್ತೇವೆ ಆದ್ರೆ ಕೇಳಬೇಕು ಅಂತ ನಿಜವಾದ ಆಸಕ್ತಿ ಮಕ್ಕಳಲ್ಲಿ ಇದೆಯೋ ಇಲ್ಲೋ ಅಂತ ಅವನಿಗೆ ಗೊತ್ತಾಗಲ್ಲ ಅದರಿಂದ ಅವನು ಮನಸ್ಸಿಗೆ ಅಥವಾ ದೇಹಕ್ಕೆ ಏನೇ ಮಾಡಿದ್ರು ಕೂಡ ಶಿಸ್ತು ಅನ್ನೋ ಕಾರಣಕ್ಕೋ ಶಿಕ್ಷೆ ಅನ್ನೋ ಕಾರಣಕ್ಕೋ ಅಥವಾ ಫೈನ್ ಅಂತ ಬೀಳುತ್ತೆ ಅನ್ನೋ ಕಾರಣಕ್ಕೋ ಸುಮ್ಮನೆ ಕೂತಿದ್ದ ತಕ್ಷಣ ನನ್ನ ಪಾಠ ಸಕ್ಸಸ್ ಅಂತ ಅವನು ಯೋಚನೆ ಮಾಡುವ ಹಾಗಿಲ್ಲ ಅವನು ಇಲ್ಲಿಂದ ಕೇಳಿ ಹೊರಗೆ ಹೋದ ಮೇಲೂ ಅದು ಮನಸ್ಸಿನಲ್ಲಿ ಹಾಗೆಯೇ ಆ ಪ್ರಭಾವ ತಾಗಿ ಅವನ ಜೀವನಕ್ಕೆ ಆದರ್ಶ ಆಯಿತು ಅಂದ್ರೆ ಮಾತ್ರ ಅದೊಂದು ಪಾಠ ಆಗುತ್ತೆ ಅದರಲ್ಲಿ ಆತ್ಮ ಪರಿಭೂತಸ್ಯ ಆತ್ಮಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ತವ್ಯವನ್ನು ನಾವು ಚೆನ್ನಾಗಿ ಮಾಡಿದ್ರೆ ಮಾತ್ರ ಭೂತಿ ಇಲ್ಲಾಂದ್ರೆ ನ ಭೂತಿ ಭೂತಿ ಇಲ್ಲ ಭೂತಿ ಅಂದ್ರೆ ಏಳಿಗೆ ಅಂತ ಅರ್ಥ ಏಳಿಗೆ ಅನ್ನೋದು ಸಾಧ್ಯ ಇಲ್ಲ ಮಾರ್ಕ್ಸ್ ಕಾರ್ಡ್ ಬರುತ್ತೆ ನೂರಕ್ಕೆ ನೂರು ಬಂತು ಅಂತ ಅವನು ಫೋಟೋ ತೆಕ್ಕೊಂಡು ನಕ್ಕೊಂಡು ಒಂದು ಇಂಟರ್ವ್ಯೂ ಕೊಟ್ಟು ಫೋಟೋ ಮೇಲೆ ಮತ್ತೆ ಇಡೀ ಜೀವನದಲ್ಲಿ ಮುಂದೆ ಯಾವತ್ತೂ ಟಿವಿ ಮುಂದೆ ಬರಲ್ಲ ಅವನ ಅವತ್ತಿನ ಟಿವಿಯ ಭಾವ ಯೋಗ್ಯತೆ ಅಥವಾ ಟಿವಿಯಲ್ಲಿ ಬರಬೇಕು ಅಂತಿದ್ದ ಒಂದು ಪುಣ್ಯ ಫಲ ಅವತ್ತಿಗೆ ಮುದುವೆ
ಚಿಕ್ಕಂದಿನಲ್ಲೇ ನಾವು ತುಂಬಾ ಅದಕ್ಕೆ ಏನೇನೋ ಅವಕಾಶ ಮಾಡಿಕೊಟ್ಟು ಹಾಗೆ ಮಾಡುತ್ತೆ ಹೀಗೆ ಮಾಡುತ್ತೆ ಅಂತ ಹೆಗ್ಗಳಿಕೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೇವಲ್ಲ, ಅದು ಹೆಚ್ಚಿನ ಅಂಶದಲ್ಲಿ ಆ ಮಗುವಿನ ನಿಜವಾದ ಅದೃಷ್ಟವನ್ನು ನಾವು ಕೈಯಾರಿ ಹಿಚುಕಿ ಹಾಕಿದ ಹಾಗೆ. ಚಿಕ್ಕ ಮಕ್ಕಳನ್ನ ತಂದು ನಾಟಕ ಮಾಡಿಸುದು, ಹಾಡು ಹಾಡಿಸುದು, ಇದು ನಿಜವಾಗಿ ಮಾಡಬಾರದು. ನಾವು ಪ್ರತಿಭೆ ಅನ್ನೋ ದೃಷ್ಟಿಯಿಂದ ಗುರುತಿಸಬೇಕಾದ್ರೆ ನಮ್ಮದೇ ಒಂದು ವಲಯದಲ್ಲಿ ಅವರನ್ನ ಮನೆಯಲ್ಲಿ ದೊಡ್ಡವರು ಪ್ರೋತ್ಸಾಹಿಸಬೇಕು ಅಂತ ಮಾಡಬೇಕು ಹೊರತು, ತುಂಬಾ ದೊಡ್ಡ ಮಟ್ಟದಲ್ಲಿ ನಾವು ಕೊಡುವಂತಹ ಇವತ್ತಿನ ಪಬ್ಲಿಸಿಟಿ ಏನಿದೆ ಇದು ಅವುಗಳ ನಿರೀಕ್ಷೆಯನ್ನ ಬೇರೆ ಮಾಡಿಬಿಡುತ್ತೆ. ಯಾರು ನೋಡಿದ್ರು ನನ್ನನ್ನು ಗೌರವಿಸಬೇಕು ಅಂತ ಅನ್ನೋ ಚಿಕ್ಕಂದಿನಲ್ಲೇ ಬಂದ ಆ ಭಾವ ಮುಂದಕ್ಕೆ ಹೋಗ್ತಾ ಸೀಸನ್ ಮುಗಿದ್ಮೇಲೆ ಮಕ್ಕಳನ್ನು ಮಾತಾಡಿಸಲ್ಲ. ಯಾರು ಎಷ್ಟು ಮಕ್ಕಳು ಡಿಪ್ರೆಷನ್ ಗೆ ಹೋಗ್ತಾರೆ ಗೊತ್ತಾ? ನಾನು ಇಷ್ಟೆಲ್ಲ ಟಿವಿಯಲ್ಲಿ ಬಂದಿದ್ರು ಕೂಡ ನನ್ನನ್ನು ಯಾರು ಮಾತಾಡಿಸಲ್ಲ, ಅಥವಾ ಟಿವಿಯಲ್ಲಿ ನಾನು ಇಷ್ಟು ಬಂದಿದ್ದೇನೆ ಆದ್ರಿಂದಾಗಿ ನನ್ನನ್ನು ಎಲ್ಲರೂ ಕೂಡ ಪಾಸ್ ಮಾಡಿಬಿಡಬೇಕು, ನನ್ನ ಪಾಠದಲ್ಲಿ ನನ್ನ ಪಾಠಕ್ಕೆ ಒತ್ತಾಯ ಮಾಡಬಾರದು. ಮಕ್ಕಳನ್ನ ಆಗ ಹಾಗೆ ಮಾಡಿರ್ತಾರೆ, ಅವರ ಸೀಸನ್ ಮುಗಿಯೋ ತನಕ ಕ್ಲಾಸಿಗೆ ಬರದೇ ಇದ್ರು ಪರ್ಮಿಷನ್ ಕೊಡಿ ಅಂತ ತಗೊಂಡ್ ಬಂದಿರ್ತಾರೆ. ಆಮೇಲೆ ಶಾಲೆಯಲ್ಲಿ ಎಲ್ಲ ಸ್ವಲ್ಪ ಗಟ್ಟಿಯಾಗುತ್ತೆ ನಿಯಮಗಳು, ಇನ್ನು ಇಲ್ಲೇ ಇರೋನು ಯಾಕೆ ಈಗ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ಆ ಮಗುವಿಗೆ ಒಂಥರ ನನ್ನನ್ನು ಕಟ್ಟಿ ಹಾಕ್ತಾ ಇದ್ರೆ ಆ ಸ್ವಾತಂತ್ರ್ಯದ ರುಚಿ, ಅಲ್ಲಿ ಸಿಗುವ ಫೀ, ಅಲ್ಲಿ ಸಿಗುವ ಜನರ ಸುಮ್ಮನೆ ಕಾರಣ ಇಲ್ಲದೆ ಚೆನ್ನಾಗಿ ಹಾಡಿದ್ರಿ ಅಂತ ಬಂದು ಹೊಗಳುದು, ಇದು ಮಕ್ಕಳಿಗೆ ಬೇಜಾರಾಗಬಹುದು ಅಂತ ಯಾರೋ ನಾಟ್ಯನ ಹೇಳಿದ್ದು, ಅಥವಾ ದಾರಿಯುದ್ದಕ್ಕೂ ಬಂದವರೆಲ್ಲರೂ ತಂದೆ ತಾಯಿಗಳು ಅದನ್ನೇ ಹೇಳ್ಕೊಂಡು ತಿರುಗುವಾಗ ಇದ್ದೇ ನಿಜವಾದ ಪ್ರಪಂಚ, ಶಾಲೆಯೆಲ್ಲ ವ್ಯರ್ಥ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ ಮಕ್ಕಳಿಗೆ. ಅದರಿಂದಾಗಿ ಸಣ್ಣ ವಿಷಯಕ್ಕೆ ನಾವು ತುಂಬಾ ದೊಡ್ಡ ಪಬ್ಲಿಸಿಟಿ ಪಡೆಯುವ ಪ್ರಯತ್ನ ಮಾಡಿದಷ್ಟು ಮುಂದೆ ನಿಜವಾಗಿ ಸಿಗಬೇಕಾದಂತಹ ದೊಡ್ಡ ಪ್ರಯತ್ನಕ್ಕೆ ಗೌರವ ಏನಿತ್ತೋ ಅದನ್ನು ಕಳ್ಕೊಂಡು ಬಿಡ್ತೇವೆ. ಶಿವರಾಮ ಕಾರಂತರು ಚಿಕ್ಕಂದಿನಲ್ಲಿ ಹೇಗಿದ್ರು ಅಂತ ಯಾರಿಗೂ ಗೊತ್ತಿಲ್ಲ, ಆದ್ರೆ ಇವತ್ತು ಅವರನ್ನು ಯಾರು ಮರೆಯಲ್ಲ. ಅದೇ ನೀವು ಸೀಸನ್ ಒನ್ ಸೀಸನ್ ಟೂ ಇವತ್ತೇನು 10 20 ಆಗಿದ್ರೆ ಮೊದಲನೇ ಅವ್ರು ಯಾರು ಗೆದ್ದ ಅಂತ ಕೇಳಿದ್ರೆ ನಿಮ್ಗೆ ನೆನಪು ಇರಲ್ಲ, ಅಥವಾ ಅವನೇ ಮುಂದೆ ಒಂದು ದಿವಸ ಬಂದಾಗ ಎಲ್ಲ ಬದಲಾಗಿರ್ತಾನೆ ಯಾರು ಅಂತಾನೆ ಗೊತ್ತಾಗಲ್ಲ. ನಮಗೆ ಶಾಶ್ವತವಾಗಿ ಇತಿಹಾಸದಲ್ಲಿ ದಾಖಲೆ ಆಗುವುದು ಯಾವಾಗ ಅಂತಂದ್ರೆ ನಮ್ಮ ನಿರಂತರವಾದ ಪ್ರಯತ್ನ ಪಕ್ವವಾದ ಕಾಲಕ್ಕೆ ಫಲ ಕೊಟ್ಟಾಗ ಆ ಹಣ್ಣು ತುಂಬಾ ರುಚಿ ಅನಿಸುತ್ತೆ. ಇದೇನು ಅಂದ್ರೆ ತೆಗೆದು ಡಬ್ಬದಲ್ಲಿ ಹಾಕಿಟ್ಟು ಅದನ್ನ ಒತ್ತಾಯ ಪೂರ್ವಕವಾಗಿ ಹಣ್ಣು ಮಾಡಿದ್ರು, ನೋಡ್ಲಿಕ್ಕೆ ಫೋಟೋ ತೆಗಿಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಣ್ಣು, ತಿಂದ್ರೆ ನೆತ್ತಿಯಲ್ಲಿ ಹಾರೋಗುತ್ತೆ ಹುಳಿ, ಅಷ್ಟು ಹಿಂಸೆ ಅನಿಸ್ತಾ ಇರುತ್ತೆ ನೋಡ್ಲಿಕ್ಕೆ. ಹೇಳ್ರಿ ಎಷ್ಟು ಬಣ್ಣ ಇತ್ತು, ಸ್ಮೆಲ್ ಇಲ್ಲ, ಏನೋ ಪ್ಲಾಸ್ಟಿಕ್ ತಿಂದಂಗಿರುತ್ತೆ ಕೆಲವೊಮ್ಮೆ ಕೆಲವು ಹಣ್ಣುಗಳನ್ನು ಹಿಟ್ಟು ತಿಂದಾಗಿರುತ್ತೆ. ಏನಕ್ಕೆ ಕಾರಣ ಅಂದ್ರೆ ನಮಗೆ ಮೇಲೆ ನೋಡಿ ತಗೊಳ್ತೇವೆ ಹೊರತು ಒಳಗೆ ನಿಜವಾದ ಫ್ರೆಶ್ನೆಸ್ ಅನ್ನೋದನ್ನು ನಾವು ಗಮನಿಸುವುದೇ ಇಲ್ಲ. ಮಕ್ಕಳಲ್ಲಿರುವ ಫ್ರೆಶ್ನೆಸ್ಸು ಪ್ರಯತ್ನದಿಂದ ಪಕ್ವವಾದಾಗ ಬರುತ್ತೆ ಹೊರತು ಅತ್ತ ಚಿಕ್ಕಂದಲ್ಲಿ ಬರುವುದಿಲ್ಲ. ಇದು ಒಂದು ಅರ್ಥ. ಆದ್ರೆ ಇನ್ನೊಂದು ನಾವು ನೆನಪಿಸಿಕೊಳ್ಬೇಕಾದದ್ದು ನಿರಂತರ, ಇದು ನಮ್ಮ ಪರಿಸರದಲ್ಲಿ ನಾವು ಯೋಚನೆ ಮಾಡಬೇಕು. ನಮ್ಮ ಬಗ್ಗೆ ನಾವು ಎಚ್ಚರಿಸಿಕೊಳ್ಬೇಕಾದದ್ದೇನು ಅಂದ್ರೆ ಯಾವತ್ತೂ ಕೂಡ ಈಗ ಧರ್ಮರಾಜ ಮಾಡಿದ್ದೇನು, ನಾನು ಅಸಹಾಯಕ, ನಾನು ಯುದ್ಧ ಮಾಡುವವನಲ್ಲ, ಸಂಧಿನೇ ಒಳ್ಳೇದು, ಕ್ಷಣನೇ ಒಳ್ಳೇದು, ಅವರೇ ಬೇಕಾದ್ರೆ ಆಳ್ಲಿ, ಎಷ್ಟು ದಿವಸ ಬೇಕಾದ್ರೂ ಆಳ್ಲಿ ಅಂತನ್ನುವ ಈ ತನ್ನ ಬಗೆಗಿನ ಕಡಿಮೆ ಗುಣವನ್ನ ಎಸ್ಟಿಮೇಟ್ ಮಾಡುವುದೇನಿದೆ ಇದನ್ನ ತಪ್ಪು ಅಂತ ಹೇಳ್ತಾನೆ ದ್ರೌಪದಿ. ಹೇಳ್ತಾನೆ ಏನಂತ, ಅಂಡರ್ ಎಸ್ಟಿಮೇಟ್ ಮಾಡುದು ಅಂತ. ಅವನು ಹೇಳುದೇನು ಅಂದ್ರೆ, ನತ್ವೇವ ಆತ್ಮ ಅವಮಂತವ್ಯ ಪುರುಷೇಣ ಕದಾಚನ, ನನ್ನನ್ನು ನಾನು ಅವಮಾನ ಮಾಡ್ಕೊಳ್ಬಾರ್ದು. ಅವಮಾನ ಮಾಡ್ಕೊಳ್ಳೋದು ಅಂದ್ರೆ ನಿಜವಾಗಿ ಇದ್ದ ಗುಣವನ್ನು ಕೂಡ ನಿರಾಕರಿಸ್ತಾ ಹೋಗುದು. ನಹಿ ಆತ್ಮ ಪರಿಭೂತಸ್ಯ ಭೂತಿಹಿ ಭವತಿ ಶೋಭನ, ತನ್ನ ವಿಷಯದ ಬಗ್ಗೆ ತನಗೆ ನಿಜವಾಗಿಯೂ ಕತೆ ಹೇಳುವ ಸಾಮರ್ಥ್ಯ ಇರುತ್ತೆ, ನಾಲ್ಕು ಜನಕ್ಕೆ ಸಮಯವನ್ನ ವಿನಿಯೋಗಿಸುವ ಅವಕಾಶ ಇರುತ್ತೆ. ಆದ್ರೂ ಕೂಡ ನನಗೇನ್ ಗೊತ್ತಿದೆ, ನಾನೇನ್ ಹೇಳ್ತೇನೆ, ನನ್ನ ಹತ್ರ ಅದೆಲ್ಲ ಆಗುದಿಲ್ಲ, ನಾನು ಅಷ್ಟು ದೊಡ್ಡವನಲ್ಲ. ಇನ್ನೂ ಯಾರು ಹುಡುಕಾನೆ ದೊಡ್ಡವರಾಗಲ್ಲ. ಪ್ರಯತ್ನದಲ್ಲಿ ಎಷ್ಟು ನಮ್ಮ ಪ್ರಯತ್ನ ಹಾಕ್ಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಪ್ರಯತ್ನ ಹಾಕದೆ ನಮ್ಮ ಬಗ್ಗೆನೆ ನಾವು ಕೀಳರಿಮೆಯನ್ನು ತೊಡುವುದು ಅಂತ ಹೇಳ್ತೇವಲ್ವಾ, ನಮ್ಮನ್ನು ನಾವು ಹೊಗಳಿಕೊಳ್ಳುವುದು ತಪ್ಪು, ನಮ್ಮನ್ನು ನಾವು ತೆಗೆದುಕೊಳ್ಳುವುದು ತಪ್ಪು. ನಮ್ಮ ಸಾಮರ್ಥ್ಯವನ್ನ ಇದ್ದಂತೆ ನೆನಪಿಸಿಕೊಂಡು ಸಾಧ್ಯ ಆದಾಗ ಕಾರ್ಯರೂಪಕ್ಕೆ ತರುವುದು ನಿಜವಾದ ಕೆಲಸ. ನಾವು ಕಾರ್ಯರೂಪಕ್ಕೆ ತರಲ್ಲ, ಒಂದೋ ಹೊಗಳ್ತಾರೆ, ಹೊಗಳ್ಕೊಳ್ಳು, ನಾನು ಹಾಗೆ ಮಾಡಿದ್ದೆ, ಹೀಗೆ ಮಾಡಿದ್ದೆ, ಅದಾಗಿತ್ತು ಇದಾಗಿತ್ತು. ಕೊನೆಗೇನು ಅಂದ್ರೆ ಹೊಗಳಿಕೊಳ್ಳುವುದರ ಮಟ್ಟ ಎಷ್ಟಿರುತ್ತೆ ಅಂತಂದ್ರೆ, ಕೊನೆಗೆ ಲೋಕದಲ್ಲಿ ಮಾತೇ ಸಾಧನೆ ಆಗುತ್ತೆ ಹೊರತು ಸಾಧನೆ ಮಾತಾಡ್ಲಿಕ್ಕೆ ಇರುವುದೇ ಇಲ್ಲ. ನಮ್ಮ ಪರಿಸ್ಥಿತಿ ಹಾಗಾಗುತ್ತೆ ಎಷ್ಟೋ ಸಲ. ಅದಕ್ಕೆ ಧರ್ಮರಾಜನಿಗೆ ಎಚ್ಚರಿಕೆ ಕೊಟ್ಟದ್ದವಳು, ನೀನು ನಿನ್ನನ್ನೇ ನೀನು ಎಂಥ ದೊಡ್ಡ ಭಾಗ್ಯ ಗೊತ್ತಲ್ವ ನಿಮಗೆ, ಆ ರಾಜಸೂಯ ಯಾಗದ ಸ್ಥಿತಿ ಯಾವ ಒಬ್ಬ ಸಾಮಾನ್ಯ ವ್ಯಕ್ತಿಗೂ, ಸಾಮಾನ್ಯ ಬಿಡಿ, ರಾಜರಲ್ಲೇ ಒಂದು ಉನ್ನತವಾದ ಮನೆತನದಲ್ಲಿ ಕೂಡಿದವನಿಗೂ ಇದು ಸಿಕ್ಕಿಲ್ಲ. ಅಂಥ ದೊಡ್ಡ ಸ್ಥಾನದಲ್ಲಿ ಕೂತವನು ಈಗ ಈ ರೀತಿ
ಕರುಗುತ್ತಾ ನನ್ನ ಹತ್ರ ಆಗುದಿಲ್ಲ, ಅಯ್ಯೋ ಹೀಗಾಯ್ತು ಹಾಗಾಯ್ತು ಅಂತ ದುಃಖ ಪಡೋದಕ್ಕೆ ಅರ್ಥ ಇಲ್ಲ ಅಂತ ಅವಳು ಬೈತಾಳೆ. ಇಷ್ಟೆಲ್ಲ ನಿನಗೆ ಹೇಗ್ ಗೊತ್ತಾಯ್ತು? ಏನ್ ಎಷ್ಟ್ ಚೆನ್ನಾಗಿ ಮಾತಾಡ್ತಿ, ನನಗೆ ಮಾತೆ ಕಟ್ಟು ಹೋಗ್ತಾ ಇದೆ, ಇದೆಲ್ಲ ಎಲ್ಲಿಂದ ಕಲ್ತಿ? ಚೆನ್ನಾಗಿ ಹೇಳ್ತಾಳೆ. ಬ್ರಾಹ್ಮಣಂ ಮೇ ಪಿತಾ ಪೂರ್ವಂ ವಾಸಯಾಮಾಸ ಪಂಡಿತಂ ಸರ್ವಂ ಚಾರ್ಥಮಿಮಂ ಪ್ರಾಹ ಪಿತ್ರೇ ಮೇ ಭರತರ್ಷಭ. ನಮ್ಮಪ್ಪ ಒಬ್ಳು ಒಬ್ಬರ ಒಳ್ಳೆ ಜ್ಞಾನಿಗಳನ್ನ ನಮ್ಮ ಮನೆಗೆ ಕರೆಸಿಟ್ಟಿದ್ರು, ವಾಸಯಾಮಾಸ ನಮ್ಮ ಮನೆಯಲ್ಲೇ ಇರಿಸ್ಕೊಂಡಿದ್ರು. ಹಿಂದೆ ಪಾಠ ಅಂದ್ರೆ ಗುರುಕುಲಕ್ಕೆ ಅಂತ ಅಕಸ್ಮಾತ್ ಹೋಗ್ಲಿಕ್ಕೆ ಆಗದೇ ಇರುವ ಸ್ಥಿತಿ ಇದ್ರೂ ಕೂಡ ಮನೆಯಲ್ಲೇ ಒಬ್ರು ಗುರುಗಳನ್ನ ಕರೆಸಿ, ಯಾಕೆಂದ್ರೆ ಅವಳು ರಾಜಕುಮಾರಿ. ಸಾಮಾನ್ಯ ಹೆಣ್ಮಕ್ಕಳಾದಾಗ ಇನ್ನೊಂದು ರೀತಿ ಆಗ್ತಿತ್ತು, ಮನೆಗೆ ಮದುವೆ ಆದ ಮನೆಗೆ ಹೋದಾಗಲೇ ಗಂಡನಿಂದಲೇ ಪಾಠ ಕೇಳುವುದು ಅಂತ ಒಂದಿತ್ತು ಕ್ರಮ. ಇಲ್ಲ ಅಂದ್ರೆ ಈಗಲೂ ನಾವು ಮನೆಗೆ ಗುರು ಹೋಮ್ ಹೋಮ್ ಅಂದ್ರೆ ಗುರುಗಳನ್ನೇ ಮನೆಗೆ ಕರೆಸಿ ಅಲ್ಲೇ ಅವರಿಂದ ಪಾಠ ಮಾಡಿಸುವುದನ್ನ ನೋಡ್ತೇವೆ. ಟ್ಯೂಷನ್ಗೆ ಬರಲಿ ಅಂತ ಇಲ್ಲಿಗೆ ಬಂದು ನಾವೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೇವೆ ಅಂದ್ರೆ ಸ್ವಲ್ಪ ಮನೆಯಳಿ ಅಂತರ ಕರ್ಕೊಂಡ ಹಾಗೆ ಗುರುಗಳನ್ನೇ ಕರ್ಕೊಳ್ಳುವಷ್ಟು ನಾವು ಇವತ್ತಿನ ಪ್ರಭಾವವನ್ನು ನೋಡ್ತೇವೆ. ಅದೇನು ಹೊಸತ ಅಲ್ಲ, ಹಳೇದೆ. ದ್ರೌಪದಿಗೆ ಒಬ್ಬ ಋತ್ವಿಜನನ್ನ ಕರೆಸಿ ಚೆನ್ನಾಗಿ ಈ ನೀತಿಶಾಸ್ತ್ರವನ್ನ, ಬೃಹಸ್ಪತಿಗಳು ಹೇಳಿದ ನೀತಿಶಾಸ್ತ್ರವನ್ನ ಬೋಧಿಸಿದ್ರಂತೆ. ನಾನು ಎಲ್ಲಿ ಕೇಳಿದೆ ಅಂದ್ರೆ ನಮ್ಮಪ್ಪನಿಗೆ ಹೇಳಿದ್ದವನು ಎಲ್ಲ ಪಾಠವನ್ನ. ನಾನು ಕೂಡ ಸಮಾಂ ರಾಜನ್ ಕರ್ಮವತೀಂ ಆಗತಾಂ ಆಹ ಸಾಂತ್ವಯನ್ ಶುಶ್ರೂಷಮಾಣಾಂ ಚಾಸೀನಾಂ ಪಿತುರಂಕೆ ಯುಧಿಷ್ಠಿರ. ಅವನು ಯಾವಾಗಲೂ ಪಾಠ ಮಾಡುವಾಗ ನಾನು ತಂದೆಯ ತೊಡೆ ಮೇಲೆ ಕೂತ್ಕೊಂಡೆ ಆ ಪಾಠ ಕೇಳ್ತಿದ್ದೆ. ನನಗೆಲ್ಲವನ್ನು ನಮ್ಮಪ್ಪ ಇಂಥದ್ದಕ್ಕೆ ಕೊರತೆ ಆಗದಂತೆ ನೋಡ್ಕೊಂಡಿದ್ದಾನೆ. ಇಂಥದ್ದೊಂದು ಕೊರತೆ ಆಗಿದೆ ಅಂತ ನನಗೆ ಹೇಳ್ಕೊಳ್ಳಿಕ್ಕೆ ಇಲ್ಲ. ಅಂಥ ಯುದ್ಧದ ಪ್ರಕ್ರಿಯೆಗಳು ಅದನ್ನು ಕಲ್ತಿದ್ದೇನೆ, ಅದನ್ನು ಹೇಳುತ್ತಾರೆ ಅವರು. ಮುಂದೆ 13 ವರ್ಷ ಮುಗಿದು ಸಂಧಾನಕ್ಕೆ ಅಂತ ಹೊರಟಾಗ ಎಲ್ಲರೂ ಕೂಡ ಸಂಧಾನ ಸಂಧಾನ ಅಂತ ಹೇಳಿದಾಗ ದ್ರೌಪದಿಯನ್ನು ಬಂದು ಕೇಳುತ್ತಾನೆ. ಆಗ ಅವಳು ಹೇಳ್ತಾಳೆ, ನಚಮೇ ಪತಯ ಸಂತಿ ನ ಪುತ್ರ ನಚ ಬಾಂಧವಾ ಪಿತಾಮೇ ಯೋತ್ಸ್ಯತೆ ವೃದ್ಧ. ನನ್ನ ಅಪ್ಪ ಹೋರಾಡ್ತಾನೆ ವೃದ್ಧ ದ್ರುಪದ, ನಾನು ನನ್ನ ಅಣ್ಣಂದಿರ ಜೊತೆಗೆ ಸೇರಿ ಆ ಮನೆಯ ಹೊಸ್ಟೆಲನ್ನ ದಾಸಿಯಾಗಿ ತುಳಿಯುವುದು ನನ್ನ ಜೀವನದಲ್ಲಿ ಯೋಚನೆ ಮಾಡಲಿಕ್ಕಾಗದ ಘಟನೆ ಅದು. ನನ್ನ ಗಂಡಂದ್ರು ಬೇಕಾದ್ರೆ ಭಿಕ್ಷೆ ಬೇಡ್ಕೊಂಡು ನಮ್ಮ ಹೊಸ್ಟೆಲಲ್ಲಿ ಕೂತ್ಕೊಂಡು ಬೇಡಿ ತಿನ್ಲಿ, ನಾನ್ ಹಾಗೆ ಬೇಡಿ ತಿನ್ಲಿಕ್ಕೆ ಹೋಗೋಳಲ್ಲ ಅಂತಾಳೆ. ನಾನು ಯುದ್ಧ ಮಾಡಿ ಗೆದ್ದು ಕ್ಷತ್ರಿಯ ಹೆಣ್ಣಾಗಿ ಆ ಮನೆಯೊಳಗೆ ತಲೆಯೆತ್ತಿ ಪ್ರವೇಶ ಮಾಡ್ತೇನೆ ಹೊರತು ಅವರು ಕೊಟ್ಟ ಭಿಕ್ಷೆಯನ್ನು ತಿನ್ಲಿಕ್ಕೆ ನಾನು ತಯಾರಿಲ್ಲ ಅಂತಾಳೆ. ಅಂದ್ರೆ ಇದು ದ್ರೌಪದಿ ಅಂದ್ರೆ ಏನು ಅಂತ ಮಾತಾಡ್ಲಿಕ್ಕೆ. ಅನು ಅವಮಾನ ಆದಾಗಲೂ ತನ್ನ ಗಂಡಂದಿರ ಎದುರುಗಡೆ ನಡಿಬಾರ್ದು, ಮೀರಿ ನಡಿಬಾರ್ದು ಅಂತ ಅನ್ನೋದಕ್ಕೋಸ್ಕರ ಕಣ್ಣನ್ನ ನೆಲಕ್ಕೆ ಹಾಸಿ ಹೋದ್ಲು ಅಂತ ಮಾತು ಬರುತ್ತೆ. ಸುಟ್ಟು ಹೋಗ್ತಿದ್ದ ತನ್ನ ಪಾತಿವ್ರತ್ಯದ ಬಲಕ್ಕೆ. ನಿತ್ಯ ನೆನಪಿಸಿಕೊಳ್ಳುವಂತಹ ಹೆಣ್ಮಕ್ಕಳಲ್ಲಿ ಒಬ್ಳೋಳು ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ, ಪಂಚಕಂ ನಾಹ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂತ. ಅಂತಹ ದ್ರೌಪದಿ ನಮ್ಮ ಬದುಕಿನ ಎಲ್ಲ ರೀತಿಯಾದ ಜೀವನದ ಆದರ್ಶಗಳಿಗೆ ಬೇಕಾದವಳು ಅಂತನ್ನುವ ಮಾತಿಗೋಸ್ಕರ ವೇದವ್ಯಾಸರು ಅವಳ ಜ್ಞಾನ ಏನಿತ್ತು ಅನ್ನೋದನ್ನು ಈ ವನಪರ್ವದಲ್ಲಿ ಉದ್ದಕ್ಕೆ ನಾನು ತುಂಬಾ ಕಮ್ಮಿ ಶ್ಲೋಕಗಳನ್ನು ಓದಿದ್ರು. ಒಂದೊಂದು ಶ್ಲೋಕನೇ ಬೇಕಾದಷ್ಟು ಅದ್ಭುತವಾದ ಕಾಲಕಾಲಕ್ಕೆ ಅಗತ್ಯವಾದ ಸುಭಾಷಿತಗಳ ರೀತಿಯಲ್ಲಿ ಬಳಸಲಿಕ್ಕೆ ಅನುಕೂಲವಾಗುವಂತಹದ್ದು. ಹಾಗೆ ಹೇಳಿ ನಮ್ಮ ತಂದೆ ನನ್ನನ್ನು ಕೂಡಿಸಿಕೊಂಡು ಎಲ್ಲ ಹೇಳಿಕೊಟ್ಟ ಪರಿಣಾಮ ನನಗೆ ಇಷ್ಟು ವಿಷಯಗಳನ್ನ. ಒಂದು ವಿಷಯದಲ್ಲಿ ಅವಳು ಜಾರಿ ತಪ್ಪು ಮಾತಾಡಿದ್ದು ತೋರಿಸಿ, ಏ ಧರ್ಮರಾಜನೇ ನೀನ್ ಹೀಗೆ ಹೇಳ್ತೀಯ ಹಾಗೆ ಹೇಳ್ತೀಯ ಅಂತ ಹೇಳದ್ದನ್ನೆಲ್ಲ ತಂದು ಎದುರುಗಡೆ ಇಟ್ಟು ಅವಳು ಬಾಯಿ ಮುಚ್ಚಿಸ್ತಾನೆ. ಆದ್ರೆ ಅವಳು ಒಂದು ಮಾತಿನಲ್ಲೂ ಕೂಡ ಮತ್ತೆ ಕರೆಕ್ಷನ್ ಮಾಡುವ ರೀತಿಯಲ್ಲಿ ಇನ್ನೊಬ್ಬರು ಇದಕ್ಕೆ ಇಲ್ಲ ಹಾಗರ್ಥ ಅಲ್ಲ ಅವಳು ಹೇಳಿದ್ದಕ್ಕೆ, ನಮ್ಮ ನಾಯಕಿ ಸರಿಯಾಗಿ ಹೇಳಿದ್ದಾಳೆ ಆದ್ರೆ ನಮ್ಮ ಮುಂದಿನ ಪರಂಪರೆಯವರು ಅದನ್ನು ಸರಿಯಾಗಿ ತಗೊಂಡಿಲ್ಲ ಅಂತ ಅಮೆಂಡ್ಮೆಂಟ್ ಮಾಡುವಂತ ಒಂದು ಮಾತು ಕೂಡ ದ್ರೌಪದಿಯ ಬಾಯಲ್ಲಿ ನಾವು ನೋಡ್ಲಿಲ್ಲ. ಹ 18 ವರ್ಷದವಳಾಗಿ ಹುಟ್ಟಿದ್ದವಳು. ಅಪ್ಪನಿಗೆ ಪಾಠ ಮಾಡಬೇಕಾದ್ರೆ ಅಪ್ಪನ ಅದು ಅಲ್ಲೊಂದು ಮಾತು ಬರುತ್ತೆ. ಆ 18 ವರ್ಷದವಳಾಗಿ ಹುಟ್ಟಿದಾಗ ಇದೋಳ ಹೆಂಡತಿಯ ಅವ್ಯವಸ್ಥೆಯಿಂದ ಆಗುತ್ತೆ. ಮಗುವಾಗಿ ಪಡ್ಕೊಳ್ಳುವ ಯೋಗ್ಯತೆ ಇಲ್ಲದೆ ನಾನು ಇನ್ನೂ ಮೇಕಪ್ ಮಾಡ್ಕೊಳ್ಳಿಕ್ಕಿದೆ, ನಾನು ಪುರೋಹಿತರು ನಾವು ಹೇಳಿದಾಗ ಪೂರ್ಣಾಹುತಿ ಹಾಕಬೇಕು ಹೊರತು ನಮ್ಮನ್ನ ಗಡಿಬಿಡಿ ಮಾಡಿ ಕರೀಲಿಕ್ಕಿಲ್ಲ ಅಂತ ಜೋರು ಮಾಡ್ತಾಳೆ. ಯಾಜೋಪಯಾಜರಿಗೆ ಸಿಟ್ಟು ಬರುತ್ತೆ, ನೀವಿಲ್ಲದೆ ಇದ್ರು ಯಜ್ಞ ಪೂರ್ಣ ಮಾಡಿ ನಮ್ಗೆ ಗೊತ್ತಿದೆ ಅಂತ ಹೇಳಿ ಹವಿಸ್ಸಂತೆ ನೇರ ಅಗ್ನಿಗೆ ಹಾಕಿ ಮೊದಲನೇ ಆಹುತಿಯಿಂದ ದೃಷ್ಟದ್ಯುಮ್ನ ಬಂದ, ಎರಡನೇ ಆಹುತಿಯಿಂದ ದ್ರೌಪದಿಯದ್ದು ಬಂದು ಆಮೇಲೆ ಅವರ
ಶಕ್ತಿ ಸಾಮರ್ಥ್ಯ ನೋಡಿ ತಪ್ಪಾಯಿತು ಅಂತ ಬಂದು ಕ್ಷಮೆ ಕೇಳ್ತಾರೆ. ಕ್ಷಮೆ ಕೇಳಿದಾಗ ಅವಳು ಹೇಳ್ತಾಳೆ ದ್ರುಪದನ್ನು ಸೇರಿ ನಮ್ಮಿಬ್ಬರನ್ನ ಈಗ ಯಾಕೆಂದ್ರೆ ಮಗುವಿಗೆ ಯಾವತ್ತೂ ಇವರು ತಾಯಿ ಇವರು ತಂದೆ ಅಂತ ಪ್ರೀತಿ ಹುಟ್ಟುವುದು ಯಾವಾಗ ಅಂದ್ರೆ ತೊಡೆ ಮೇಲೆ ಮಲಗಿ ಆ ಮಗುವಿನ ಸ್ಪರ್ಶ ಎದೆಗೆ ತಟ್ಟಿದಾಗಲೇ. ಈ ಮಗು ಬೆಳೆಯುವಾಗಲೇ 18 ಆದ್ಮೇಲೆ ನಾವು ತಂದೆ ತಾಯಿ ಅಂತ ನಮ್ಮನ್ನು ಈಗ ಗುರುತಿಸದೆ ಹೋದಾಳು. ಇವಳಿಗೆ ಎಷ್ಟು ದೊಡ್ಡವಳಾದ್ರೂ ಕೂಡ ನಾವು ತಂದೆ ತಾಯಿ ಹಾಗೆ ಚಿಕ್ಕ ಮಗುವನ್ನು ನೋಡ್ಕೊಳ್ಳುವ ಹಾಗೇ ನೋಡ್ಕೊಂಡು ಇವಳು ನನ್ನನ್ನು ತಂದೆ ತಾಯಿ ಅಂತ ಪ್ರೀತಿಸುವ ಹಾಗಾಗ್ಲಿ ಅಂತ ಬೇಡಿಕೊಳ್ತಾರೆ. ಹಾಗೆ ಬೇಡಿಕೊಂಡದ್ದಕ್ಕೆ ಯಾವಾಗ್ಲೂ ತಂದೆ ದ್ರುಪದ ಅವಳನ್ನು ಎಲ್ಲ ಕೆಲಸದಲ್ಲೂ ಕೂಡ ಸೇರಿಸಿಕೊಳ್ಳುವಾಗ ತಾನು ಹತ್ತಿರದಲ್ಲಿ ಕೂಡಿಸ್ಕೊಂಡೇ ಪಾಠವನ್ನು ಹೇಳಿಸ್ತಿದ್ದ ಅಥವಾ ಯಾವುದೇ ಕೆಲಸದಲ್ಲಿ ಆಕೆಯ ಜೊತೆಗೆ ಇರುತ್ತಿದ್ದ. ಇದು ಆ ಚಿಕ್ಕಂದಿನಲ್ಲಿ ಅಂತಂದ್ರೆ ಅವಳು 18 ಅವಳಾಗಿಯೇ ಹುಟ್ಟಿದ್ರು. ಆಮೇಲೂ ಅವಳು ತಂದೆಗೆ ಮಗಳಾಗಿಯೇ ಅದು ವಾಮಾಂಗದಲ್ಲಿ ಕೂತ್ರೆ ಹೆಂಡತಿ ಅಂತ ಲೆಕ್ಕ, ದಕ್ಷಿಣಾಂಗದಲ್ಲಿ ಕೂತ್ರೆ ಅದು ಗಂಡ ಅಂದ್ರೆ ಮಗು ಅಂತ ಅರ್ಥ, ಮಗಳು ಅಂತ ಅರ್ಥ. ಅಂದ್ರೆ ಈ ಎರಡು ವ್ಯತ್ಯಾಸವನ್ನ ಹೇಳುವುದು ಬೇರೆ ಕಡೆ ತುಂಬಾ ಕಡೆ ಬರುತ್ತೆ. ಒಟ್ಟಂತೂ ನನ್ನ ತಂದೆಯ ಪಿತುರಂಕೆ ಸ್ಥಿತ, ತಂದೆಯ ತೊಡೆಯ ಮೇಲೆ ಕೂತು ನಾನು ಈ ಪಾಠ ಕೇಳಿದ್ದೇನೆ ಅಂದ್ರೆ ತಂದೆಯ ಆತ್ಮೀಯತೆ ನನ್ನ ವಿಷಯದಲ್ಲಿ ಅಷ್ಟಿತ್ತು. ಹೆಣ್ಣು ಇವಳು ಯಾಕೆ ಕಲಿಬೇಕು ಅಂತ ಯಾವತ್ತೂ ನನ್ನನ್ನು ತತ್ಸಾರ ಮಾಡಿದವಲ್ಲ. ಕಲಿಯುವ ಶಕ್ತಿ ಇದೆ ಅಂತ ಗೊತ್ತಾದಾಗ ಪೂರ್ತಿ ತುಂಬಿಸಿಕೊಟ್ಟಿದ್ದು. ಇದು ಕೃಷ್ಣನ ಸ್ವಭಾವವು ಹಾಗೆ ಇತ್ತು. ಕೃಷ್ಣನು ಹಾಗೇನೆ, ಅಲ್ಲಿ ಎಲ್ಲರಿಗೂ ಕೂಡ ತನ್ನ ಅರಮನೆಯ ಪರಿಸರದಲ್ಲಿ ಇರುವ ರಾಜಕನ್ನಿಕೆಯರಿರ್ಬೋದು, ನೋಡಿದವರು ಯಾರೇ ಹೆಣ್ಮಕ್ಳಿರ್ಬೋದು, ಅವರಿಗೆ ಏನೇನು ಕಲೀಲಿಕ್ಕೆ ಆಸಕ್ತಿ ಇದೆಯೋ ಅದೆಲ್ಲವನ್ನು ಕಲಿಬೇಕು ಅಂತ ತಾನೇ ಸ್ವತಃ ನಿಂತು ಕಲಿಸ್ತಾ ಇದ್ದ ಅಂತ ಮಾತು ಬರುತ್ತೆ. ಹಾಗಾಗಿ ನಮ್ಮ ಹಿಂದಿನ ಶಿಕ್ಷಣದ ಬಗ್ಗೆ ನಮಗೆ ಗೊತ್ತಿಲ್ಲದೆ ಬೀಗ ಹಾಕಿ ಮನೆಯೊಳಗೆ ಕೂಡಿಸ್ತಿದ್ರು ಹಾಗೆ ಹೀಗೆ ಅಂತ ಮಾತಾಡೋರಿಗೆ ನಾವು ಸುಮ್ಮನೆ ಉತ್ತರ ಕೊಟ್ಟಿದ್ದೇವೆ. ಹಾ, ಗುರುಕುಲದ ವ್ಯವಸ್ಥೆ ಇತ್ತು, ಬಹಳ ಹಿಂದೆ ಇತ್ತು. ಮಧ್ಯದಲ್ಲಿ ನಮ್ಗೆ ಈಗಿನ ಪರಿಸ್ಥಿತಿ ನೋಡಿದಾಗ ಅಂದ್ರೆ ಎರ ಚೇಂಜ್ ಆದ ಹಾಗೆ ಒಂದೊಂದೇ ವಾತಾವರಣ ಸಮಾಜದ ನಿಯಮಗಳು ಬದಲಾಗ್ತಾ ಹೋಗ್ತವೆ. ನಮಗೆ ಸುಮಾರು 8, 9, 10 ಈ ಶತಮಾನದ ನಂತರದಲ್ಲಿ ನಿಮ್ಗೆ ಗೊತ್ತಿದೆ, ವಿದೇಶಿಯರ ಆಕ್ರಮಣ ತೀರಾ ಜಾಸ್ತಿ ಆಗಿ ಹೋಗಿ ಯಾವುದೇ ಹೆಣ್ಮಕ್ಳನ್ನ ಹೊರಕ್ಕೆ ಕಳುಹಿಸುವ ಧೈರ್ಯವನ್ನೇ ಮಾಡುವ ಹಾಗಿರ್ಲಿಲ್ಲ. ಎಷ್ಟು ಇತಿಹಾಸದ ಬಗ್ಗೆ ಸತ್ಯಗಳನ್ನು ನಾವು ತಿಳ್ಕೊಳ್ಬೇಕು ಅಂದ್ರೆ ಅದನ್ನು ಊಹಿಸಿಕೊಳ್ಳಿಕ್ಕೆ ಕಹಿ ಅನ್ಸುತ್ತೆ. ಇಡೀ ದೇಶದ ಅಧಿಕಾರದಲ್ಲಿರುವ ರಾಜರೇ ಯಾವುದೇ ಹೆಣ್ಣು ಯಾರನ್ನೇ ಮದುವೆ ಆಗುವ ಮುಂಚೆ ಅದು ತನಗೆ ಭೋಗಕ್ಕೆ ಸಿಗಬೇಕು ಅಂತ ಬಯಸುವಷ್ಟು ದುಷ್ಟ ಆಡಳಿತ ಇಲ್ಲಿ ಇತ್ತು. ಆ ಸಾಮ್ರಾಜ್ಯದಲ್ಲಿ ಪಾಪ ನಮ್ಮ ತುಂಡು ರಾಜರೆಲ್ಲ ತಲೆ ತಗ್ಗಿಸಿಕೊಂಡು ಅನಿವಾರ್ಯವಾಗಿ ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿ ಬಂತದಕ್ಕೆ ಒಂದು ಸಂಪ್ರದಾಯವನ್ನೇ ಬದಲಾಯಿಸಿಬಿಟ್ರು ಮನೆಯಲ್ಲೇ ಅವರಿಗೆ ಆ ಕಾಲದಲ್ಲಿ. ಯಾಕಂದ್ರೆ ದೊಡ್ಡವರಾದ ತಕ್ಷಣ ಕರ್ಕೊಂಡು ಹೋಗ್ಬಿಡೋರು. ಅದಕ್ಕೋಸ್ಕರ ಏನು ಅಂದ್ರೆ ಮದುವೆ ಅನ್ನುವುದನ್ನೇ ಅವರು ಇನ್ನೂ ಬೆಳೆಯುವ ಮುಂಚೆಯೇ ಬಾಲ್ಯ ವಿವಾಹ ಅನ್ನೋದು ಶುರುವಾಗಿದ್ದು ಒಂದು ಅರ್ಥದಲ್ಲಿ ಆ ಕಾರಣಕ್ಕಾಗಿ. ಶುರುವಾದ ನಂತರ ಗಂಡನ ಮನೆಗೆ ಕಳುಹಿಸಿ ಗುರುಕುಲದಲ್ಲಿ ಓದಿ ಬಂದವನ ಹತ್ರ 10 ವರ್ಷ 12 ವರ್ಷ ಅವಳು ಓದ್ತಾಳೆ. ಚಿಕ್ಕಂದಿನಲ್ಲೇ ಓದಿ ಬಂದ ನಂತರ ಅವಳು ಆಗ ಸಂಸಾರ ನಡೆಸಲಿಕ್ಕೆ ಯೋಗ್ಯವಾದಂತಹ